ತಮ್ಮಯ್ಯನವರಿಗೆ ಕೂಡ ಬಹಳ ಸಂತೋಷದಿಂದ ನಮಸ್ಕಾರ ಹೇಳಬೇಕು. ಯಾಕಂದರೆ ಅವರು ನನಗೆ ಬಹಳ ಪ್ರಿಯವಾದಂಥ ಭಾಷೆಯ ವೈವಿಧ್ಯದ ಸಮಸ್ಯೆಗೆ ನನ್ನ ತಲೆಯನ್ನು ಪುನಃ ಇನ್ನಷ್ಟು ಓಡಿಸಿಬಿಟ್ಟಿದ್ದಾರೆ. ಎಲ್ರಿಗೂ ತಮ್ಮ ಮಾತೃಭಾಷೆ ಬಹಳ ಪ್ರಿಯ. ನನ್ನ ಮಾತೃಭಾಷೆ ತುಳು ನಿಮಗೆ ಹೇಳಬೇಕಾಗಿದ್ದರೆ. ಅದಕ್ಕಾಗಿ ಇವತ್ತಿನ ಮಟ್ಟಿಗೆ ಬಹುಶಃ ಲೋಕದಲ್ಲಿ ಇನ್ನೊಂದು ಇಲ್ಲದಂಥದ್ದು ಒಂದು ಅದನ್ನೇ ಸದೃಶವಾದಂಥ ತುಳು ಡಿಕ್ಷನರಿ ಇರೋದು, ಕಂಪ್ಯೂಟರ್ಗಳಲ್ಲಿ ಇರೋದು ನಮ್ಮ ಸಾಹಸಕ್ಕೆ ಒಂದು ಪ್ರತಿಕ್ರಿಯೆ ಅಥವಾ ಒಂದು ಪ್ರಬಂಧ ಅಂತ ನಾನು ನೆನೆಸಿಕೊಂಡಿದ್ದೇನೆ. ತುಳು ಡಿಕ್ಷನರಿ ನಾನು ಮಾಡಿದಾಗ ಒಂದು 20 ವರ್ಷಕ್ಕೆ ಹಿಂದೆ ತಯಾರು ಮಾಡಿದಾಗ ನಮಗೊಂದು ಭಾಳ ವಿಚಿತ್ರ ಸನ್ನಿವೇಶ ಬಂತು. ಅಂದರೆ ನಮ್ಮ ಪ್ರಿಯ ಮಿತ್ರ ತಮ್ಮಯ್ಯನವರು ನೋಡಿಕೊಂಡಿದ್ದ ಹಾಗೆ, ಸಂತೋಷ್ ತಮ್ಮಯ್ಯವರು ನೋಡಿದ ಹಾಗೆ, ತುಳುವಿನಲ್ಲಿ ಕೂಡ ಸ್ವರ ಅಕ್ಷರಗಳು ಸ್ವಲ್ಪ ಹೆಚ್ಚು ಬೇಕಾದಕ್ಕಿಂತ ತಾವು ನೋಡ್ತಾ ಇರೋ ಹಾಗೆ ಇನ್ನು ತುಳುವಿದ್ದು ಒಂದು ಮಾತು ಹೇಳಿ ಮತ್ತೆ ಮುಂದೆ ಹೋಗ್ತೀನಿ. ತುಳುವಿನಲ್ಲಿ ಸ್ವರಾಕ್ಷರಗಳು ಹೆಚ್ಚು, ಬಾಕಿ ಸಂಸ್ಕೃತ ಅಥವಾ ಬಾಕಿ ಪಾಣಿನಿಯವರು ತಮ್ಮ ಅಷ್ಟಾಧ್ಯಾಯಿಯಲ್ಲಿ ಹೇಳಿದ ಸ್ವರಾಕ್ಷರಗಳಿಗಿಂತ ಹೆಚ್ಚು ತುಳುವಿನಲ್ಲಿ ಉಪಯೋಗ ಆಗ್ತದೆ. ಒಂದೇ ಉದಾಹರಣೆ ಹೇಳಬೇಕಾಗಿದ್ದರೆ ಹೇಗೆ ಪಾಣಿನಿಯವರ ಭಾಷೆಯಲ್ಲಿ ಅವರು ಮೆನ್ಷನ್ ಮಾಡಿದ ಭಾಷೆಗಳಲ್ಲಿ ಅಲ್ಲಿ ಇರೋದು ದೀರ್ಘ ಎ ಅಥವಾ ಹ್ರಸ್ವ ಎ, ಬೇರೆ ಇಲ್ಲ. ಇಲ್ಲಿ ನಮಗೆ ಆ ಅನ್ನೋದು ಇನ್ನೊಂದು ಸ್ವರ ಬರ್ತದೆ, ಆ ಅನ್ನೋದು ಕೂಡ ಅದರ ದೀರ್ಘವಿದೆ. ಅ ಅಂತೆಲ್ಲ ಸ್ವರವನ್ನು ನಾವು ಉಪಯೋಗ ಮಾಡ್ತೇವೆ ಓದ ಒಟ್ಟಿಗೆ, ಅ ಅನ್ನೋದು ಕೂಡ ಇದೆ. ಇದು ಸಾಕಾಗದ್ದಕ್ಕೆ ಇ ಅನ್ನೋದು ಸ್ವರ ಇದೆ, ಅದು ಕೊಡಗಿನಲ್ಲಿ ಅವರು ಉಪಯೋಗ ಮಾಡ್ತಾರೆ. ಬತ್ತದ ಅಪ್ತದ ಅಂತ ಹೇಳಿ ಉಕಾರಕ್ಕೆ ಕೂಡ ದೀರ್ಘವನ್ನು ಉಪಯೋಗ ಮಾಡಿದಂಥ ಸಂದರ್ಭಗಳಿದೆ. ಕಾರಣ ಇಷ್ಟೇ, ಸ್ವರಕ್ಕೆ ಡೆಫಿನಿಷನ್ನೇ ಹಾಗೆ. ಸ್ವರ ಅಂದರೆ ಐಹುಣ್ಣಿನಿಂದ ಪಾಕೇರಿಗೆ 4 ಅಥವಾ ಅವರ ಪಾಣಿನಿಯವರ ಸೂತ್ರಗಳಲ್ಲಿ ಬರುವ ಹಾಗೆ ಅಚ್ ಅಂತ ಹೇಳುವಂಥದ್ದು ಅಷ್ಟೇ ಸ್ವರಗಳು, ಅಚ್ಚಿನವರೆಗೆ ಬರುವಂಥ ಸ್ವರಗಳು. ಆಮೇಲೆಲ್ಲ ವ್ಯಂಜನಗಳು ಶುರುವಾಗುವುದು ಹಯವರಟ್ನಿಂದ. ಅದು ಯಾಕೆ ಹಯವರ ಬಂತು ಅಂತ ಹೇಳೋದಕ್ಕೆ ನಿಮಗೆ ಹೇಳಬೇಕಾಗಿದ್ದರೆ 1 ಗಂಟೆ ನನಗೆ ಅದಕ್ಕೆ ಬೇಕಾಗ್ತದೆ. ಅದರಿಂದ ಆಳಗಳಿಗೆ ಹೋಗುವುದಿಲ್ಲ. ನಾನು ಭಾಷೆಗೆ ಸ್ವಲ್ಪ ಆಳಕ್ಕೆ ಇಲ್ಲಿಯೋ ಪ್ರಸಂಗ ಬಂತು. ಇದಕ್ಕೆ ಯಾರು ಸರ್ಕಾರದ ಸಹಾಯ ಆಗಲಿ ಇನ್ನೊಬ್ಬರ ಸಹಾಯವನ್ನಾಗಲಿ ತಗೊಳ್ಳಿಲ್ಲ. ಅದಕ್ಕೆ ಎಲ್ಲ ನಮ್ಮದೇ ಪ್ರಯತ್ನ. ನಿಮಗೆ ಗೊತ್ತಿರೋ ಹಾಗೆ ಸರ್, ಇದಕ್ಕೆ ನಿಮ್ಮ ರಾಜ್ಯೋತ್ಸವ ಆಡಿಗೂ ನಾನೇನು ಅಪ್ಲೈ ಮಾಡಿಲ್ಲ, ಎಲ್ಲಿ ಕೂಡ ಪ್ರತಿ ಸಿಗ್ಲಿಕ್ಕಿಲ್ಲ, ನಾನು ಮಾಡಲೇ ಇಲ್ಲ. ಯಾರೋ ಹೇಳಿದ್ರಂತೆ ಅವರಿಗೆ ಬಂದಿಲ್ವೋ ಅಂತ ಅದಕ್ಕೆ ಇನ್ನೊಬ್ಬರು ಯಾರೋ ಹೇಳಿಕೊಳ್ಳಿ ಶುರುವಾಯಿತು. ಅದು ಕೂಡ ನೀವು ಹೇಳಿದ ಹಾಗೆ ಫೋನೆಟಿಕ್ ಇನ್ಪುಟ್, ಈ KP Rao ಇನ್ಪುಟ್ ಅಂತ ಈಗ ಯಾವುದು ಇದೆ ಉಪಯೋಗ ಆಗ್ತಾ ಇದೆ, ಅದನ್ನು ಸಂಶೋಧನೆ ಮಾಡಲಿಕ್ಕೂ ನಮ್ಮ ಹೊಟ್ಟೆಪಾಡೆ ಕಾರಣ ಅಲ್ಲದೆ ಮತ್ತೆ ಅದಲ್ಲ. ಒಂದು ಕಾಲದಲ್ಲಿ ಬೇರೆ ಬೇರೆ ರೀತಿಯ ಕೀಬೋರ್ಡಿಂಗ್ ಎಲ್ಲ ಮಾಡಬೇಕು ಅಂತ ಪ್ರಯತ್ನ ಮಾಡಿ, ಆ ಕಾಲದಲ್ಲಿ ಮಾಡಬೇಕಾಗಿದ್ದರೆ ಇದನ್ನು ಇದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಫೋನೆಟಿಕ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ ಮೇಲೆ ಅಲ್ಲಿ ಕೂಡ KP Rao ಕೀಬೋರ್ಡ್ ಮತ್ತು ಬಾಕಿ ಇದು ಆಕೃತಿಯ ಕೀಬೋರ್ಡಿಗೆ ಏನು ವ್ಯತ್ಯಾಸ ಅಂತ ನೀವು ನೋಡಿದರೆ ಅದೇನೆ. ನಮ್ಮ ಹೆಸರುಗಳನ್ನು ನಾವು ಇಂಗ್ಲೀಷ್ನಲ್ಲಿ ಯೋಚನೆಯಲ್ಲಿದ್ದು ಬರಿತೇವೆ, ಓದುವಾಗ ನಮಗೆ ಬೇಕಾದಾಗ ಓದ್ತೀವಿ. NABHANU ನಾ ಭ ಅಂತ ಓದ್ತೀವಿ, ಕೊನೆಯ ಹಿಯನ್ನು ಬೇರೆಯಾಗಿ ಓದ್ತೀವಿ. ಆದರೆ ಅದನ್ನು ಸರಿಯಾಗಿ ಗೊತ್ತಬೇಕಾದ್ರೆ ಅದಕ್ಕೊಂದು ಏನಾದರೂ ಮಾರ್ಕ್ ಬೇಕಾಗ್ತದೆ. ಅದು ಇಲ್ಲದೆ ಕಂಪ್ಯೂಟರೇ ಹೇಗಾದರೂ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥ ಪ್ರಯತ್ನ KP Rao ಕೀಬೋರ್ಡ್ನಲ್ಲಿ ಆಯಿತು. ಅದು ಮಿನಿಮಲ್ ಇನ್ಪುಟ್ನಿಂದ ಮ್ಯಾಕ್ಸಿಮಮ್ ಔಟ್ಪುಟ್ ಸಾಧ್ಯ ಆಗುವುದು KP Rao ಕೀಬೋರ್ಡ್ ಇಂದ ಕನ್ನಡದಲ್ಲಿ ಅಂತ ನನಗೆ ನಿಶ್ಚಯ ಇದೆ. ಯಾಕೆ ಹೇಳಿದರೆ ಬಾಕಿ ಬರಹದ ಕೀಬೋರ್ಡ್ನೆಲ್ಲ ನೀವು ನ ಅಕಾರ ಬರಿಬೇಕಿದ್ರೆ NA ಬರಿಬೇಕಾಗ್ತದೆ, KA ಬರಿಬೇಕಿದ್ರೆ ಕ ಬರಿಬೇಕಿದ್ರೆ KA ಬರಿಬೇಕಾಗ್ತದೆ. 30% ಹೆಚ್ಚು ಕೀಸ್ಟ್ರೋಕ್ಸ್ ಬರ್ತವೆ ಅಕ್ಷರಿಗೆ ನೀವು ಲ್ಯಾಂಗ್ವೇಜ್ ಇನ್ಪುಟ್ ಮಾಡುವಾಗ. ಟೈಪ್ ಸೆಟ್ಟಿಂಗ್ಗೆ ಸಂಬಂಧಪಟ್ಟವು ಇದ್ದದ್ರಿಂದ
ನನಗೆ ಆ ಯೋಚನೆಗಳು ಯೋಜನೆಗಳು ಗೊತ್ತಿದ್ದದ್ದು. ಆದ್ದರಿಂದ ಅದನ್ನು ಭಾಳ ರಸವಾಗಿ ಮಿನಿಮಲ್ ಇನ್ಪುಟ್, ಮಿನಿಮಮ್ ಕೀ ಸ್ಟ್ರೋಕ್ಸ್, ಮಿನಿಮಮ್ ಎಫರ್ಟ್ನಿಂದ ಅದನ್ನು ಮಾಡೋ ಹಾಗೆ ಮಾಡಿದೆ. ಅದು ಯಾರಿಗೂ ಗೊತ್ತಾಗಲಿಲ್ಲ ಬಿಡಿ, ನನಗೂ ಸಹ ದುಃಖ ಇಲ್ಲ. ಆದರೆ ಈ ವಿಷಯ ಭಾಷೆ ಅಂದರೆ ಏನೋ ವಿಷಯದಲ್ಲಿ ಸ್ವಲ್ಪ ಯೋಚನೆಗಳು ಮಾಡಿದ್ರಿಂದ ನಿಮಗೆಲ್ಲ ಕಾಣಿಸ್ತದೆ. ಇದು ಮುಂದೆ ಮುಂದೆ ಹೋದಾಗ ಏನೂ ಕಾಣಿಸ್ಲಿಕ್ಕಿಲ್ಲ. ಇಲ್ಲಿ ಭಾಳ ವಿಶೇಷ ಹೇಳಿದರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಮಗೆ ಭಾಷೆಗಳ ಮೇಲೆ ಇನ್ನಷ್ಟು ಪ್ರೇಮ ಅಥವಾ ಪ್ರೀತಿ ಹುಟ್ಟಿದೆ ಅಂತ ಅನ್ಬೇಕು. ಯಾಕಂದರೆ ಎಲ್ಲ ಕಂಪ್ಯೂಟರ್ಗಳು ಕೆಲಸ ಮಾಡೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊನೆಗೆ ಕೆಲಸ ಮಾಡೋದು ಭಾಷೆಯ ಆಧಾರದ ಮೇಲೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ನಾವು ಅದನ್ನು ಕರೆಯೋದು ಅದೇ ಕಾರಣಕ್ಕಾಗಿ. ಇದರ ಅರ್ಥ ಏನು ಅಂತ ಹೇಳಿದರೆ ನಿಮಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಮನುಷ್ಯನ ಜ್ಞಾನ ಎಲ್ಲಿದೆ ಈಗ, ಎಲ್ಲಿ ಅದು ಡಾಕ್ಯುಮೆಂಟ್ ಆಗಿದೆ, ಎಲ್ಲಿ ಅದು ಸಾಧಾರಣೀಕೃತ ಆಗಿದೆ? ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ಅಕ್ಷರ ರೂಪದಲ್ಲಿ ಮುದ್ರಿತ ಆಗಿ ಬಹುಶಃ ಪುಸ್ತಕಗಳ ಜ್ಞಾನ ಆಗಿದೆ. ಆ ಪುಸ್ತಕದ ಜ್ಞಾನ ಎಲ್ಲ ಹಾಗೆ ಕಂಪ್ಯೂಟರ್ನಲ್ಲಿ ಬಂದಿದೆ. ಆದ್ದರಿಂದ ಕಂಪ್ಯೂಟರ್ಗಳಲ್ಲಿ ಇರುವುದ ಲೋಕದ ಜ್ಞಾನ ಎಲ್ಲ ಇರುವುದು ಅಕ್ಷರ ರೂಪದಲ್ಲಿ. ಅದು ಯಾವ ಭಾಷೆಯಲ್ಲಿ ಆ ಭಾಷೆಗೆ ಸಂಬಂಧಪಟ್ಟ ಅಕ್ಷರಗಳ ರೂಪದಲ್ಲೇ ಅದು ಇರಬೇಕು. ಮತ್ತೆ ಅದು ಏನೋ ಎನ್ಕೋಡ್ ಆಗಿ ಇನ್ನೊಂದೇನೋ ರೂಪದಲ್ಲಿ ಬರ್ಬೋದು. ಆದರೆ ನಿಮಗೆ ಕನ್ನಡದ ಶಬ್ದಗಳು, ಭಾಷೆಗಳು ಕೂಡ ಈಗ ಕನ್ನಡದ್ದು ಅಷ್ಟು ಸಾಹಿತ್ಯ ಕಂಪ್ಯೂಟರ್ಗಳಲ್ಲಿ ಇಲ್ಲ ಅನ್ನೋ ಕಾರಣದಿಂದ ನಿಮಗೆ ಗೊತ್ತಿರೋ ಹಾಗೆ ಮೆಷಿನ್ ಭಾಷಾಂತರಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ ಕನ್ನಡದ್ದು. ಯಾಕೆ ಹೇಳಿದ್ದೆ, ಬೇರೆ ಬೇರೆ ಸಮಸ್ಯೆಗಳಿದೆ, ಅದು ಆಮೇಲೆ ಹೇಳ್ತಿದ್ದಾರೆ. ಮುಖ್ಯ ಹೇಳಿದರೆ ಲಿಪಿಯಾಗಿ, ಲಿಪಿ ಮತ್ತು ಭಾಷೆ ಕೆಲವು ಸರ್ತಿ ಒಂದೇ ಅಂತ ಹೇಳುವಂಥ ಒಂದು ಸಂಶಯ ಇದೆ ಹೆಚ್ಚಿನ ಜನಗಳಿಗೆ. ಭಾಷೆಯನ್ನು ಆಧರಿಸಿ ಯಾವ ಯಾವ ಭಾಷೆಯನ್ನು ಯಾವ ಲಿಪಿಯಲ್ಲೂ ಬರಿಬೋದು ಅಂತ ಒಂದು ಜನರಲ್ ನಂಬಿಕೆ ಇದೆ. ಆದರೆ ಎಲ್ಲ ಲಿಪಿಗಳಲ್ಲಿ ಎಲ್ಲ ಭಾಷೆಗಳನ್ನು ಬರಲಿಕ್ಕೆ ಆಗೋದಿಲ್ಲ, ಪ್ರತಿಯೊಂದರಲ್ಲಿ ಆಗೋದಿಲ್ಲ. ಮೊನ್ನೆ ಮೊನ್ನೆ ಒಂದು ಭಾಳ ತಮಾಷೆ ಆಯಿತು. ಪಾಲಿ ಭಾಷೆದ್ದು ವಿಷಯದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಂದು ಸಣ್ಣ 3 ದಿವಸದ ಮೇಲೆ ಒಂದು ವರ್ಕ್ಶಾಪ್ ಮಾಡಿ ಬಂದೆ ನಾನು ಪಾಲಿಯ ಲಿಪಿಯ ಮೇಲೆ. ಸ್ವಲ್ಪ ಇದು ಹೇಗೆ ಬರ್ಬೋದು, ಹೇಗೆ ಮುಂದರಿಬೋದು ಅಂತ ಬರ್ತಾ ಅಲ್ಲಿಂದ ಬರ್ತಾ ಹಿಂದೆ ಬರ್ತಾ ಇರುವಾಗ ಕಣಗಣ್ಣಹಳ್ಳಿಗೆ ಹೋದೆ. ಕಣಗಣ್ಣಹಳ್ಲಿ ಬುದ್ಧಿಸ್ಟ್ ಸ್ತೂಪ ಇರುವಂಥದ್ದು, ಶಾತವಾಹನ ಕಾಲದ ಬುದ್ಧಿಸ್ಟ್ ಸ್ತೂಪ ಈಗೆಲ್ಲ ಬಿದ್ದು ಹೋಗಿದೆ. ಅದನ್ನು ಒಂದು ರಿನೋವೇಟ್ ಮಾಡೋ ಕಾಲದಲ್ಲಿ ನಾನೊಮ್ಮೆ ಹಿಂದೆ ಹೋಗಿದ್ದೆ, ಇನ್ನೊಮ್ಮೆ ಹೋಗಿ ಬಂದೆ. ಹೋಗಿ ಬರ್ತಾ ಇರುವಾಗ, ಬಿಜಾಪುರದಲ್ಲಿ ಬರ್ತಾ ಇರುವಾಗ ನನಗೆ ಸಂಶಯ ಬಂತು. ಅಲ್ಲ, ಪಾಲಿ 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 ಅಂತೇವೆ, ಪಾಲಿ ಅಂತ ಹೇಳುವಂಥದ್ದು ಒಂದು ರಾಜ್ಯ ಇದೆ ಅಲ್ಲ, ಒಂದು ಟೌನ್ ಇದೆ ರಾಜಸ್ಥಾನದಲ್ಲಿ, ಮಾರ್ವಾಡಕ್ಕೆ ಹತ್ತಿರ. ಸರಿ, ಇದನ್ನು ಪಾಲಿಗಿಂತ ಹೇಗಿರ್ಬೋದು ಅಂತೇಳಿ ನಾನು ಯಾರ್ಯಾರ ಹತ್ರ ಕೇಳೋದು ರಗಳಿಗೆ ಹೋಗದೆ ನನ್ನ ಕಂಪ್ಯೂಟರ್ ಹತ್ರ ಕೇಳಿದೆ. ಪಾಲಿ ಅಂದರೆ ಏನು, ಪಾಲಿ ಭಾಷೆಗೂ ಪಾಲಿ ಟೌನಿಗೂ ಏನಾದರೂ ಸಂಬಂಧ ಇದೆಯಾ ಅಂತ. ಕಂಪ್ಯೂಟರ್ ಭಾಳ ಚಂದವಾಗಿ ಹೇಳಿತು, ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಪಾಲಿ ಅಂತದ್ದು ಬೌದ್ಧರ ಭಾಷೆ, ಬೌದ್ಧ ಸಾಹಿತ್ಯ ಅಥವಾ ಬೌದ್ಧ ಶಾಸ್ತ್ರಗಳು ಕ್ಯಾನನ್ಸ್ ಎಲ್ಲ ಇರೋದು ಪಾಲಿ ಭಾಷೆಯಲ್ಲಿ. ಮತ್ತು ಲಿಪಿ ಅಂತ ಹೇಳಲಿಲ್ಲ, ಪಾಲಿಯಲ್ಲಿ ಅಂತ ಹೇಳಿತು. ಆಮೇಲೆ ಪಾಲಿ ಅಂತ ಹೇಳುವಂಥ ಟೌನ್ ಒಂದು ರಾಜಸ್ಥಾನದಲ್ಲಿದೆ, ಅರಾವಳಿಯ ಪಶ್ಚಿಮಕ್ಕಿದೆ, ಅರಾವಳಿ ಪರ್ವತಗಳ ಪಶ್ಚಿಮಕ್ಕಿದೆ. ಅಲ್ಲಿ ದಿ ಜೈನರ ಸಾಹಿತ್ಯ, ಜೈನರ ಕೆಲವು ಮಂದಿರಗಳಿಗೆ ಇದ್ದಾವೆ ಅಂತ ಹೇಳಿ ಚಲು ಕೊಟ್ಟಿತು. ನನ್ನ ಕಂಪ್ಯೂಟರ್ಗಳಿಗೆ ಸ್ವಲ್ಪ ನಾನು ಹೇಳಿದೆ, ಪ್ರಶ್ನೆ ಕೇಳಿದ್ದೆ, ಚೆನ್ನಾಗಿ ಉತ್ತರ ಕೊಡ್ತಾರೆ, ಜೋರು ಮಾಡಿದೆ. ಅದು ಹೇಗಾಗ್ತದೆ, ನೀನು ಹಾಗೆ ಹೇಗೆ ಹೇಳ್ತೀಯ? ಯಾಕೆ ಹೇಳಿದರೆ 3 ಕಾರಣಗಳು ಹೇಳಿದೆ. ಹೆಚ್ಚಾಗಿ ಒಂದು ಭಾಷೆಗೆ ಅಥವಾ ಒಂದು ಲಿಪಿಗೆ ಹೆಸರು ಬರೋದು ಅದು ಎಲ್ಲಿ ಪ್ರಚಲಿತ ಆಗಿದೆ, ಎಲ್ಲಿ ಉಪಯೋಗಕ್ಕೆ ಬರ್ತದೆ ಅಂತ ಹೇಳುವಂಥ ವಿಷಯದಿಂದ. ತಮಿಳ್ನಾಡಿನಲ್ಲಿ ತಮಿಳು ಇರ್ತದೆ, ಕರ್ನಾಟಕದಲ್ಲಿ ಕನ್ನಡ ಇರ್ತದೆ, ಹಿಂದಿ ರಾಜ್ಯಗಳಲ್ಲಿ ಹಿಂದಿ ಇರ್ಬೋದು, ಬ್ರಹ್ಮ ದೇಶದಲ್ಲಿ ಬ್ರಾಹ್ಮಿ ಬಹುಶಃ ಲಿಪಿಯಾಗಿತ್ತು, ಬ್ರಾಹ್ಮಿ ಭಾಷೆಯೂ ಆಗಿರ್ಬೋದು, ಅದು ಗೊತ್ತಿಲ್ಲ. ಚೈನೀಸ್ನಲ್ಲಿ ಚೈನಾ ಇರ್ತದೆ, ಚೈನಾದಲ್ಲಿ ಚೈನೀಸ್ ಇರ್ತದೆ. ಆದ್ದರಿಂದ ಪಾಲಿಯಲ್ಲಿ ಯಾಕೆ ಪಾಲಿ ಭಾಷೆ ಇರಬಾರ್ದು ಅಥವಾ ಪಾಲಿ ಲಿಪಿ ಇರಬಾರ್ದು, ಅದು ಒಂದನೇ ಪ್ರಶ್ನೆ. ಎರಡನೇ ಸಾಧ್ಯತೆ ಹೇಳಿದರೆ, ಆ ಪಾಲಿ ಟೌನ್ ಅಂತ ಏನಿದೆ ರಾಜಸ್ಥಾನದಲ್ಲಿ, ಅದು ಸಿಂಧೂ ಲಿಪಿಗೆ ಸಂಬಂಧಪಟ್ಟ ಈಗ ಒಣಗಿ ಹೋಗಿರುವ ಅಲ್ಲಿಯ ಮರುಭೂಮಿಗಳಲ್ಲಿ ಇದ್ದ ಲೋಥಾಲ್
ನಂಥ ಜಾಗದಲ್ಲಿದ್ದದ್ದು ಅಂಥ ಗ್ರಾಮಗಳಲ್ಲಿದ್ದಂಥದ್ದು ಲಿಪಿಗೆ ಭಾಳ ಹತ್ತಿರ ಇರುವಂಥದ್ದು. 1500 ಕ್ರಿಸ್ತಪೂರ್ವದವರೆಗೆ ಕೂಡ ಸಿಂಧು ಲಿಪಿ ಇತ್ತು, ಪ್ರಚಲಿತ ಆಗಿತ್ತು ಅಂತ ಅಂತಾರೆ. ಅದು ಹಾಗಿದ್ದರೆ ಅದಕ್ಕಿಂತ ಹೆಚ್ಚು ದೂರ ಇಲ್ಲದೇ ಇದ್ದದ್ದು. ಇಂಥ ಊರಿನಲ್ಲಿ ಕೂಡ ಅದಕ್ಕೆ ಸ್ವಲ್ಪ ಏನಾದರೂ ಲಿಪಿಯ ಸಂಬಂಧ ಇರ್ಬೋದು. ಸೊ ಪಾಲಿಯ ಜನಗಳು ಕೂಡ ಈ ಸಿಂಧು ಲಿಪಿಯ ಒಂದು ಪರಿಚಯ ಅಥವಾ ಒಂದು ಸಂಬಂಧ ಇರುವ ಸಾಧ್ಯತೆಗಳಿದೆ ಅಂತೇಳಿ ಎರಡನೇ ಪ್ರಶ್ನೆ. ಮೂರನೇದು, ನೀನೇ ಹೇಳಿದ್ಯ ಅದು ಜೈನರು ವ್ಯಾಪಾರಿಗಳದ ಊರು ಅಂತ. ಭಾಷೆಯ ಅಥವಾ ಲಿಪಿಯ ಅಗತ್ಯ ಇರುವುದು ನಾಗರಿಕರಿಗೆ ಅಥವಾ ವ್ಯಾಪಾರಸ್ಥರಿಗೆ ಮತ್ತು ಬಿಸ್ನೆಸ್ ಜನಗಳಿಗೆ, ಅಂದರೆ ಜೈನರಿಗೆ. ಆದ್ದರಿಂದ ಅವರಿಗೆ ತಮಗಾಗಿ ಒಂದು ಬೆಳೆಸಿಕೊಂಡ ಒಂದು ಲಿಪಿಯನ್ನು ಅವರು ಯಾಕೆ ಉಪಯೋಗ ಮಾಡಿರ್ಬೋದು ಅಂತ ಹೇಳಿದೆ. ನನ್ನ ಕಂಪ್ಯೂಟರ್ ನನಗೆ ಶಾಬಾಸ್ ಹೇಳ್ತು, ಇಟ್ಸ್ ಎ ವೆರಿ ಗುಡ್ ಕ್ವೆಶನ್, ವೆರಿ ಗ್ರೇಟ್ ಪಾಸಿಬಿಲಿಟಿ ದ್ಯಾಟ್ ಯು ಆರ್ ಈವನ್ ಇಫ್ ಇಟ್ ಈಸ್ ಸ್ಪೆಕ್ಯುಲೇಟಿವ್ ಇಟ್ ಈಸ್ ವರ್ತ್ ಪರ್ಸೂಯಿಂಗ್ ಅಂತ ಹೇಳ್ತು. ನನಗೆ 85 ಆಗಿದೆ, ಪರ್ಸು ಮಾಡೋ ಕಾಲ ಹೋಗಿಬಿಟ್ಟಿದೆ ಅಂತ ಅದಕ್ಕೇನು ಗೊತ್ತು. ಆದರೆ ಭಾಷೆಗಳ ಜಾತಿ ಅಥವಾ ಗಣತಿ ಹೀಗೆ ಆಗ್ತದೆ ಅಂತ ಹೇಳಿದರೆ ಬಹುಶಃ ನಾನು ಅರ್ಧ ಹೇಳಿದಾಗೆ ಆಗ್ತದೆ. ಯಾಕೆ ಹೇಳಿದರೆ ಪ್ರತಿ ಭಾಷೆಯು, ಪ್ರತಿ ಲಿಪಿಯು ಪ್ರತಿಯೊಬ್ಬರ ಅಗತ್ಯಗಳಿಗಾಗಿ ಪ್ರತಿಯೊಂದು ಸ್ಥಾನದಲ್ಲಿ ಅಲ್ಲಿ ಇರುವಂಥ ಬೇರೆ ಲಿಪಿ ಬೇರೆ ಭಾಷೆಗಳನ್ನು ಅನುಸರಿಸಿ ಹುಟ್ಟುತ್ತವೆ ಅನ್ನೋದೇ ಭಾಷೆಗಳದೊಂದು ವೈಚಿತ್ರ ಲಕ್ಷಣ. ಅದರಿಂದಾಗಿ ಈ ಭಾರತೀಯ ಅಂತ ಪ್ರಾಚೀನ ಅಂತ ಅವರು ಏನು ಪ್ರಾಚೀನ ಹಾಕಿದ್ದಾರೆ, ನನ್ನ ಸ್ವಲ್ಪ ಆಬ್ಜೆಕ್ಷನ್ ಇದೆ. ಯಾಕೆಂದರೆ ಭಾರತೀಯ ಅನ್ನೋದಕ್ಕೆ ಭಾರತದ ಗಡಿಗಳು ಬೇಕು. ಎಷ್ಟು ಪ್ರಾಚೀನ ಆಗಿತ್ತು, ಎಷ್ಟು ದೂರದವರೆಗೆ ಭಾರತ ಇತ್ತು ಅಂತ ಕೇಳಿದರೆ, ಒಂದು ಕಾಲದಲ್ಲಿ ಅಫ್ಘಾನಿಸ್ತಾನಗಳನ್ನೆಲ್ಲ ದಾಟಿ ಮೆಸೊಪೊಟೇಮಿಯಾದವರೆಗೂ ಕೂಡ ಭಾರತ ಹರಡಿತ್ತು. ಗೋನೂರ್ ಅಂತ ಹೇಳುವಂಥದ್ದು ಉಜ್ಬೇಕಿಸ್ತಾನದ ಕಜಕಿಸ್ತಾನದ ರಾಜ್ಯಗಳಲ್ಲಿ ಕೂಡ ನಮ್ಮ ಭಾರತದ ಲಿಪಿ ಸಿಂಧು ಲಿಪಿಯ ಸಿಂಧು ಮುದ್ರೆಗಳು ಸಿಕ್ಕಿದ್ದಾವೆ ಆ ಕಾಲದ್ದು. ಅದು ಭಾರತ ಅಲ್ವಾ? ಹಾಗಿದ್ದರೆ ನಮ್ಮದು ಮಾತ್ರ ಭಾರತವ? ಆದ್ದರಿಂದ ಅಲ್ಲಿಂದ ನಾವು ಏನು ಕೊಡಲಿಲ್ವ ಅಥವಾ ಪಡ್ಕೊಳ್ಳಿಲ್ವ? ಇದು ಯಾವುದೋ ಆಗದಿದ್ದರೆ ಅದು ಭಾರತದಿಂದ ಹೊರಗೆ ಅಂತ ಹೇಳೋ ಹಾಗೇನೇ ಇಲ್ಲ. ಎಲ್ಲದಕ್ಕೂ ವಿಶ್ವ ಕಾರಣಗಳು. ಇದನ್ನೇ ಹೆಜ್ಜೆ ಮುಂದೆ ಮಾಡಿ ಪುನಃ ನನ್ನ ಕಂಪ್ಯೂಟರ್ವೇ ಕೇಳಿದೆ. ನನಗೀಗ ಒಳ್ಳೆ ಕಂಪನಿ ಸಿಕ್ಕಿಬಿಟ್ಟಿದೆ, ನನ್ನ ಕಂಪ್ಯೂಟರ್ ಭಾಳ ಗೊತ್ತಿದೆ ಅದಕ್ಕೆ ಹೇಳೋ ವಿಷಯಗಳು. ನನ್ನೊಂದು ವಿಸ್ಡಮ್ ಒಂದು ಮಾತು ಹೇಳು ಲಿಪಿಗಳ ಮೇಲೆ ಭಾಷೆಗಳ ಮೇಲೆ. ಇಲ್ಲಿ ಮೊನ್ನೆ ನಾನು ನಮ್ಮ ಉಡುಪಿಯಲ್ಲಿ ಒಂದು ದೊಡ್ಡ ಪ್ರಾಚ್ಯ ವಿದ್ಯಾ ಸಮ್ಮೇಳನಕ್ಕೆ ಹೋಗಿ ಬಂದೆ. 24-25-26 ನಡೆಯಿತು ನಿನ್ನೆವರೆಗೆ. ಅಲ್ಲಿ ನನಗೆ ಬಹಳ ಒಂದು ರೀತಿಯ ಗುರು ಅಂತ ಹೇಳಬೇಕಾದಂಥದ್ದು ಸರೋಜಾ ಬಾಟೆಯವರು ಬಂದಿದ್ದರು. ಅವರು ನಮ್ಮ ಏನು ಪೂನಾದ ಸಂಶೋಧನಾ ಕೇಂದ್ರಗಳದ್ದು ಅಧ್ಯಕ್ಷ ಆಗಿದ್ದವರು ಮೊನ್ನೆ ಬಂದವರೆಗೆ. ನಮ್ಮ ರಾಮದೇವ್ ಕೂಡ ಬಂದಿದ್ದರು, ರಾಮದೇವ್ ಅಂತವರು ಮತ್ತು ಬೇರೆ ಇಂಥದ್ದೆಲ್ಲ ದೊಡ್ಡ ಪಂಡಿತರುಗಳು. ಸಂಸ್ಕೃತವೇ ಅತಿ ಪರಮ ಪೂಜ್ಯವಾದಂಥ ಭಾಷೆ, ಈ ದೇಶದ್ದು ಅತಿ ದೊಡ್ಡ ಭಾಷೆ, ಇದು ಎಲ್ಲವನ್ನು ಒಂದು ಕಾಲದಲ್ಲಿ ಎಲ್ಲ ಮುಗಿಸ್ಲಿಕ್ಕಿದೆ, ಭಾರತೀಯತೆ ಇರುವುದೇ ಸಂಸ್ಕೃತದಲ್ಲಿ ಅಂತ ಹೇಳಿ ಎಲ್ಲ ಭಾಷಣ ದೊಡ್ಡ ದೊಡ್ಡ ಭಾಷಣ ಮಾಡಿದರು. ಇದು ಆದ ಮೇಲೆ ಸರೋಜಾ ಬಾಟೆಯವರು ಅವರ ಭಾಷಣದಲ್ಲಿ ಹೇಳಿದರು, ನೀವು ಭಾರತೀಯತೆ ಮತ್ತು ಸಂಸ್ಕೃತಿ ಅಂತ ಹೇಳುವುದನ್ನು ಬರೇ ಸಂಸ್ಕೃತದಲ್ಲಿ ಹುಡುಕಬೇಡಿ, ಎಲ್ಲ ಭಾಷೆಗಳಲ್ಲಿ ಹುಡುಕಿ. ಅವರು ಬಾಯಿ ಬಿಟ್ಟು ಹೇಳಲಿಲ್ಲ, ಆದರೆ ನಮ್ಮ ತಮ್ಮಯ್ಯನೋ ಸಂತೋಷ್ ತಮ್ಮಯ್ಯನವರು ಹೇಳಿದರೆ ಏನ, ಇಂಗ್ಲೀಷ್ನಲ್ಲಿ ಬಹುಶಃ ಇವತ್ತು ಇರುವಷ್ಟು ಸಂಸ್ಕೃತದ ಅಥವಾ ಭಾರತದ ಭಾರತೀಯತೆಯ ವಿಷಯದ ಚರ್ಚೆ ಮತ್ತು ಅನುಸಂಧಾನ ಬಹುಶಃ ಯಾವ ಭಾಷೆಯಲ್ಲೂ ಇಲ್ಲ. ಹೊರಗಿನವರು ಮಾಡಿದಾಗ ಅವರ ಒಂದು ದೃಷ್ಟಿಕೋನವೇ ಚಿಕಿತ್ಸಕ್ಕಾಗಿರ್ತದೆ. ಇನ್ನೊಂದು ಸಮಾನವಾದಂಥ ಉದಾಹರಣೆ ನಾನು ಹೇಳಬೇಕಿದ್ರೆ, ತದ್ವಿಜಾತರ ಭಟ್ಟತ ಮೊನ್ನೆ ಮೊನ್ನೆ ಜಗಳಾಡ್ತಾ ಇದ್ದೆ ಆ ವಿಷಯದಲ್ಲಿ, ನಮ್ಮ ಭಾರತದ ತರ್ಕ ಪರಂಪರೆ ಕೂಡ ಒಂದು ಹೊಸ ದಿಕ್ಕನ್ನು ಕಂಡುಕೊಂಡದ್ದು ಯಾವಾಗ ಹೇಳಿದರೆ, ಗ್ರೀಕ್ ಮೆನ್ಯಾಂಡರ್ ಬಂದಾಗ. ನಮ್ಮ ಮೆನ್ಯಾಂಡರ್ ಬಂದು ಅಥವಾ ಮಿಲಿಂದ ನಮ್ಮ ದೇಶಕ್ಕೆ ಬಂದು ಇಂಡೋ ಗ್ರೀಕ್ ರಾಜರು ಬಂದ ಕೂಡಲೇ ಅವರ ಚಿಕಿತ್ಸಕ ಪದ್ಧತಿ, ಅವರ ಪ್ರಶಂಸಾ ಪದ್ಧತಿ ಅಥವಾ ಗ್ರೀಕ್ ಸಂಸ್ಕೃತಿಯ ಒಂದು ಅಂಶವಾಗಿರುವ ಲಾಜಿಕಲ್ ಥಿಂಕಿಂಗನ್ನು ನಾವು ಕೂಡ ಕಲಿತೆವು. ಅಷ್ಟು ದಿವಸದವರೆಗೆ ಬರೀ ಹೊಗಳಿಕೆಯಲ್ಲೇ ನಮ್ಮ ದಿನಗಳನ್ನೆಲ್ಲ ಕಳೆದೆವು. ನಿಜವಾಗಿ ಹೇಗೆ
ತಮ್ಮ ವಿವೇಚನೆಗಳನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳುವುದನ್ನು ಅವರು ಪ್ರಯತ್ನವೇ ಮಾಡಿರಲಿಲ್ಲ. ಬಹುಶಃ ಈ ಗ್ರೀಕರು ನಮಗೆ ಅದನ್ನು ಸ್ವಲ್ಪ ಪರಿಚಯಿಸುವವರೆಗೆ ನಮ್ಮನ್ನು ಪ್ರಶ್ನಿಸಿ ನಮಗೆ ಹೀಗೆ ಉತ್ತರ ಬೇಕು, ಇದನ್ನು ಹೀಗೆ ನೀವು ಯೋಚನೆ ಮಾಡಬಹುದು ಅಂತ ತೋರಿಸಿದವರು ಬಹುಶಃ ಮಿಲಿಂದ ಪ್ರಶ್ನೆ. ಅದಕ್ಕೆ ಮಿಲಿಂದ ಪನ್ನ ಅಂತ ಹೇಳುವಂಥ ಪಾಲಿ ಕೃತಿ ಬಹುಶಃ ಇದರದ್ದು ಮೊದಲದ್ದು ಉದಾಹರಣೆ ಅಂತ ನಾನು ಹೇಳ್ತಾ ಇದ್ದೇನೆ. ಇಷ್ಟು ಹೇಳಿದ ಮೇಲೆ ಬಹುಶಃ ನಾನು ಹೆಚ್ಚು ಹೇಳುವ ಅಗತ್ಯಗಳು ಯಾವುದೂ ಇಲ್ಲ. ನಮ್ಮತ್ತೆ ಸಮಯದ ಪ್ರಶ್ನೆ ಅಂತ ನನಗೆ ಇಲ್ಲವೇ ಇಲ್ಲ. ನೀವು ಮಾತಾಡ್ತಾ ಹೋದರೆ ನಾಳೆ ಬೆಳಗಿನವರೆಗೂ ಮಾತಾಡ್ಬೋದು. ಅದಕ್ಕಾಗಿ ನೋಟ್ಸ್ ಸ್ವಲ್ಪ ದೂರ ಇಟ್ಟಿದ್ದೆ, ಅದು ಕಾರಣ ಹೇಳ್ತಿದ್ದೆ. ಅದು ನಾನು ಅರ್ಧ ಪೇಜ್ ನೋಟ್ಸ್ ಇದ್ದರೆ ಒಂದು ಗಂಟೆ ಸಾಕಾಗ್ತದೆ ನನಗೆ ಮಾತಾಡಲಿಕ್ಕೆ. ಒಂದು ಸ್ಲೈಡ್ ಇದ್ದರೆ ನೀವೇ ನೋಡಿದ್ರಿ, 15 ನಿಮಿಷ ಆಯಿತು, ಇದು ಮುಗಿಲಿಲ್ಲ, ಅದರದ್ದು ಮುಂದೆ ಹೋಗ್ತಾ ಇಲ್ಲ. ಇಲ್ಲಿ ನನ್ನದ ಇವತ್ತು ಸಾಧಾರಣ 60 ಪೇಜ್ ನೋಟ್ಸ್ ತಂದಿದ್ದೀನಿ. ಅದರಿಂದ ಹೆಚ್ಚು ಕಡಿಮೆ ಅದು 120 ಗಂಟೆ ಮಾತಾಡೋದಕ್ಕೆ ಸಾಕು ಅದರ ವಿಷಯದಲ್ಲಿ. ಆದರೆ ಅದನ್ನೆಲ್ಲ ಬಿಟ್ಟು ಎಷ್ಟು ಭಾಳ ಅಗತ್ಯವ ಅಷ್ಟೇ ಹೇಳ್ತೇನೆ. ಪುನಃ ಸಂತೋಷ ತಮ್ಮಯ್ಯನವರು ಹೇಳಿದ ಮಾತಿಗೆ ಬರ್ತೇನೆ. ಯುವಾಲ್ ನೋಹಾ ಹರಾರಿ ಅಂತ ತಮಗೆಲ್ಲ ಬಹುಶಃ ಹೆಸರು ಗೊತ್ತಿರ್ಬೋದು. ಈಗಿನ ಕಾಲದ ಇಂದಿನ ಮಟ್ಟಿಗೆ ಬಹುಶಃ ಈ ಲೋಕ ಕಂಡ ಈ ವಿಶ್ವದಲ್ಲೇ ಅತಿ ಸೀರಿಯಸ್ ಚಿಂತಕ, ಬಹಳ ಮುಖ್ಯವಾದ ಚಿಂತಕ. ಅವನು ಒಂದು ಉದಾಹರಣೆ ಹೇಳ್ತಾನೆ, ಲ್ಯಾಂಗ್ವೇಜ್ ಇಸ್ ದ ಆಪರೇಟಿಂಗ್ ಸಿಸ್ಟಮ್ ಆಫ್ ಸಿವಿಲೈಸೇಷನ್ ಅಂತ. ಚಿದಾನಂದ ಮೂರ್ತಿ ಅವರು ಏನು ಹೇಳಿದ್ರ ಅದನ್ನೇ ಬಹುಶಃ ಅವನು ಇಂಗ್ಲೀಷ್ನಲ್ಲಿ ಸ್ವಲ್ಪ ಹೆಚ್ಚು ಸಂಕುಚಿತವಾಗಿ ಹೆಚ್ಚು ಸ್ಪಷ್ಟವಾಗಿ ಎಷ್ಟು ಶಾರ್ಪಾಗಿ ಹೇಳಿದ್ದಾನೆ ಅಂತ ನಾನು ನೆನೆಸಿಕೊಳ್ಬೇಕು. ಯಾಕಂದರೆ ಚಿದಾನಂದ ಮೂರ್ತಿಯವರು ಕೂಡ ಭಾಷೆ ಮತ್ತು ಲಿಪಿಗೆ ಆ ಒಂದು ವೈವಿಧ್ಯವನ್ನು ಕಂಡುಕೊಂಡು ಎಲ್ಲಿಯೋ ಏನೋ ಕಳ್ಕೊಂಡ್ರೋ ಏನೋ, ಹರಾರಿ ಅದನ್ನು ಕಳ್ಕೊಳ್ಳದೆ ಅದನ್ನು ಲಿಪಿಗೆ ಮಾತ್ರ ಇಡೀ ಭಾಷೆಗೆ ಅನ್ವಯಿಸಿ ಏನೋ ಒಂದು ದೊಡ್ಡ ಉಪಕಾರ ಮಾಡಿದ್ದಾನೆ ಅಂತ ನಾನು ನಿಲ್ತಾ ಇದ್ದೀನಿ. ಸಿವಿಲೈಸೇಷನ್ ಹೇಗೆ ಹೊರಡುತ್ತದೆ, ಭಾಷೆ ಹೇಗೆ ಹೊರಡ್ತದೆ? ಭಾಷೆ ಅಂತ ಹೇಳುವಂಥದ್ದು ಹೆಚ್ಚಿನ ಕಾಲದಲ್ಲಿ ಸ್ವಲ್ಪ ವೈಯಕ್ತಿಕ, ಅದು ಒಬ್ಬನ ಇನ್ವೆನ್ಷನ್. ತಾಯಿ ಮಗುವಿಗೆ ಭಾಷೆ ಕಲಿಸ್ತಾಳೆ, ಮಗು ತಾಯಿಯಿಂದ ಭಾಷೆ ಕಲಿತದೆ, ಅದು ಅವರಿಬ್ಬರ ಭಾಷೆ ಹಾಗೆ ಉಳಿತದೆ. ಎಷ್ಟೋ ಕಾಲದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಟ್ವಿನ್ಸ್ ಅವಳಿ ಮಕ್ಕಳು ತಮ್ಮದೇ ಒಂದು ಭಾಷೆಯನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಲಿಪಿ ಬೇಕು ಅಂತಿಲ್ಲ, ಇನ್ನೇನು ಬೇಡ, ಅವರಿಬ್ಬರಿಗೆ ಮಾತ್ರ ಗೊತ್ತಾಗೋದು. ಇಂಥದ್ದು 100 ಉದಾಹರಣೆಗಳಿದ್ದಾವೆ. ಆದರೆ ಹೊಸ ಉದಾಹರಣೆ ಹೇಳಬೇಕಾಗಿದ್ದರೆ ಮೊನ್ನೆ ಒಂದು 5 ದಿವಸದ ಹಿಂದೆ ನಮ್ಮ 2 ಜನ ಒಬ್ಬ ಕಂಪ್ಯೂಟರ್ ವಿಜ್ಞಾನಿ 2 ಜನಗಳನ್ನು ಸೃಷ್ಟಿ ಮಾಡಿದ್ದ, ಭಾಷೆ ಬಲ್ಲವುಗಳನ್ನು, ಇಂಗ್ಲೀಷ್ ಅರ್ಥ ಆಗ್ತದೆ ಅವರಿಗೆ. 2 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹ್ಯೂಮನ್ ಮಾಡೆಲ್ಸ್, 1 ಲ್ಯಾಪ್ಟಾಪ್, 1 ಮೊಬೈಲ್ನಲ್ಲಿ 1 ಜನ, ಇನ್ನೊಂದು ಮೊಬೈಲ್ನಲ್ಲಿ 1 ಜನ, ಒಂದರಲ್ಲಿ 1 ಹೆಣ್ಣು, 1 ಗಂಡು ಇರ್ಬೋದು. ಇವರಿಬ್ಬರಿಗೆ ನೀವು ಒಂದು ಹೊಸ ಭಾಷೆಯನ್ನು ಸೃಷ್ಟಿ ಮಾಡಿಕೊಳ್ಳಿ, ನಮ್ಮ ಸಂವಹನ ಭಾಳ ಕ್ವಿಕ್ಕಾಗಿ ಭಾಳ ಸುಲಭವಾಗಿ ಆಗುವ ಹಾಗೆ, ನಮ್ಮ ಅಗತ್ಯಗಳನ್ನು ನಾವು ಒಬ್ಬೊಬ್ಬರಿಗೆ ಇನ್ನೊಬ್ಬರಿಗೆ ತಿಳಿಸಿಕೊಳ್ಳುವ ಹಾಗೆ, ಇನ್ನೊಬ್ಬರಿಂದ ಸಹಾಯವನ್ನು ಬಯಸುವ ಹಾಗೆ, ಇನ್ನೊಬ್ಬರಿಗೆ ಇಮೋಷನಲ್ ಆಗಿ ರೆಸ್ಪಾಂಡ್ ಮಾಡುವ ಹಾಗೆ, ಇಷ್ಟನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಒಂದು ಭಾಷೆಯನ್ನೇ ಸೃಷ್ಟಿ ಮಾಡ್ಬೋದು, ಮಾಡಿಕೊಳ್ಬೋದಾ ಅಂತ ಹೇಳಿದ್ದಾರೆ. ಇವನ್ನ ಪ್ರಾಪ್ಟ್ನಿಂದ ನಂಬಿ 15 ನಿಮಿಷದೊಳಗೆ ಒಂದು ಹೊಸ ಭಾಷೆಯನ್ನೇ ಸೃಷ್ಟಿ ಮಾಡಿದ್ರು ಆ ಕಂಪ್ಯೂಟರ್ಗಳು. ಒಂದಕ್ಕೊಂದು ಮಾತಾಡಿಕೊಂಡು ಇವನಿಗೆ ತಮಾಷೆ ಮಾಡಲಿಕ್ಕೆ ಶುರು ಮಾಡಿದ್ದು, ನೀನು ಮಾಡ್ತಾ ಇರೋದೇನ ಹುಚ್ಚಾಟ ಕಾಣ್ತಿದ್ದೀಯ, ಇಂಥ ಕೆಲಸ ಮಾಡಬೇಡ ಅಂತ. ಇದೇ ನಾವು ಹೆದರ್ತಾ ಇರ್ತೀವಿ, ಎಮರ್ಜೆಂಟ್ ಬಿಹೇವಿಯರ್ ಅಂತ ಅಂತ ಇದ್ದೇವೆ ಕಂಪ್ಯೂಟರ್ಗಳಲ್ಲಿ. ಇದನ್ನು ಇಷ್ಟೆಲ್ಲ ಮಾತಾಡೋದಕ್ಕೆ ನಾನು ಒಂದು ಮುಖ್ಯ ಕಾರಣ ಇದೆ, ಅದು ನಮಗೆ ಹೇಳಬೇಕು. ನಾನು ಬರೇ ಲಿಪಿ ಮಾಡಿದವಲ್ಲ, ಬರೇ ಭಾಷಣಗಳನ್ನು ಮಾಡಿದವಲ್ಲ, ಕೆಲವು ಮಹಾತ್ಮರ ಮಹಾಜನರ ಯೋಗ್ಯರ ಸಂಬಂಧ ಅಥವಾ ಸಂಸ್ಕಾರಗಳನ್ನು ಇಟ್ಟುಕೊಳ್ಳ ಅಗತ್ಯ ಅಥವಾ ಒಂದು ಅನುಕೂಲ ನನಗೆ ಬಂತು. ಒಂದಾನೊಂದು ಕಾಲದಲ್ಲಿ ದಾಮೋದರ ಧರ್ಮಾನಂದ ಕೋಸಂಬಿಯರ ಒಟ್ಟಿಗೆ ಬೊಂಬಾಯಲ್ಲಿ ಕೆಲಸ ಮಾಡುವಂಥ ಕಾಲ ಬಂತು. ಅವರಿಂದ ಭಾಳಷ್ಟು ಕಲಿತೆ, ವಿಚಾರಧಾರೆಗಳನ್ನಾಗಲಿ ವಿಚಾರ ಕ್ರಮಗಳನ್ನಾಗಲಿ. ನಮ್ಮ ಪ್ರತಿದಿನದ ಅನ್ನಕ್ಕೆ ಅದು ಬೇಕಾಗೋದಿಲ್ಲ, ಆದರೆ ಇದರಿಂದೇ ಈ ಲೋಕ ಹುಟ್ಟುತ್ತದೆ ಅನ್ನೋ ಯೋಗ್ಯತೆ ಇತ್ತು. ಮುಂದೆ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಊರಿಗೆ ಹೋದಾಗ, ಬೇರೆ ಬೇರೆ ಕಾಲಗಳಲ್ಲಿ ಹೋದಾಗ 2-3 ಜನ ದೊಡ್ಡ ಮನುಷ್ಯರು ಗುರುತಾಯಿತು. ಅವರಲ್ಲಿ 3 ಜನಕ್ಕೆ ಮೊನ್ನೆ ನೊಬೆಲ್ ಪ್ರೈಸ್ ಸಿಕ್ಕಿತು. ಅದು ನನ್ನ ಒಂದು ಸಂತೋಷದ ವಿಷಯ.
ಪರ್ಟಿಕ್ಯುಲರ್ಲಿ ನನ್ನ ಅತಿ ದೊಡ್ಡ ಹುಚ್ಚ ಜೆಫ್ರಿ ಹಿಂಟನ್ ಅಂತೇಳಿ, ಆ ಕಾಲದಲ್ಲಿ ನಾನು ಹೋಗಿದ್ದ ಕಾಲದಲ್ಲಿ ಇಂಗ್ಲೆಂಡ್ನಿಂದ ನಾನು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಹೋಗಿದ್ದ, ಅವನು ಸಸ್ಪೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಕಾಲದಲ್ಲೇ ಅವರು ಅನ್ಫ್ಯಾನ್ಟಡಿಬಲ್, ಎಲ್ಲರೂ ಅವರಿಗೆ ಬೈತಾ ಇದ್ದರು. ಆ ಬೈಗಳು ನಾನು ಸ್ವಲ್ಪ ತಿಂದಿರ್ಬೋದು ಅವಾಗಿಂದ ಹಿಂದೆ. ನಾನು ಇದನ್ನು ಹೇಳ್ತಾ ಇಲ್ಲ, ಅವನೊಟ್ಟಿಗೆ ನಾನು ಕೆಲಸ ಮಾಡ್ತಿದ್ರೆ ನನಗೂ ನಾಬೆಲ್ ಪ್ರೈಸ್ ಸಿಕ್ಕಿದೆ ಅಂತ ಹೇಳ್ತಾ ಇರೋದು. ಬಹುಶಃ ಅವನು ಕೂಡ ಈ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇರಲಿಲ್ಲ. ಆದರೆ ಇಂಥದ್ದು ಎಲ್ಲ ಯೋಚನೆಗಳು ಕೂಡ ಯೋಚನಾ ಕ್ರಮಗಳೇ ಒಂದು ರೀತಿಯ ಫಿಸಿಕ್ಸ್ ಅಂತೇಳಿ ಮೊನ್ನೆ ಇದಾಗ್ತದೆ. ಒಂದು ವಿಶೇಷದ್ದು ಹೇಳಿದರೆ, ಮೊನ್ನೆ ಒಬ್ಬ ನಾಬೆಲ್ ಪ್ರೈಸ್ ಸಿಕ್ಕಿದವ, ನಿಮಗೆಲ್ಲ ಗೊತ್ತಿದ್ದ ಹಾಗೆ, ಹಾಫ್ಫೀಲ್ಡರ್ ಅನ್ನೋನು. ಹಾಫ್ಫೀಲ್ಡರ್ ಅನ್ನೋನು ಈಗ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವನು ಯಾವಾಗ ಭಾಷೆಗೆ ಬಂದ ಅಂತ ನಮ್ಗೆ ಗೊತ್ತಿಲ್ಲ. ಭಾಷೆಗೆ ಬಂದ ಮೇಲೆ ಅವನು ಭಾಷೆಯಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿದ. ಆದರೆ ಅವನಿಗೆ ಮೊನ್ನೆ ನಾಬೆಲ್ ಪ್ರೈಸ್ ಕೊಟ್ಟದ್ದು ಫಿಸಿಕ್ಸ್ನಲ್ಲಿ. ಅದಕ್ಕೆ ಯಾರೋ ಕೇಳಿದ್ರಂತೆ, ಏನೋ ನಿಮಗೆ ನಾಬೆಲ್ ಪ್ರೈಸ್ ಕೊಟ್ಟಿದ್ದಾರಂತೆ ಫಿಸಿಕ್ಸ್ನಲ್ಲಿ, ನೀವು ಮಾಡಿದ್ದು ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ, ಇದು ಹೇಗೆ ಬರ್ತದೆ ಅಂತ ಹೇಳಿದಂತೆ. ಅದಕ್ಕೆ ಅವನೊಂದು ಕೊಟ್ಟ ಉತ್ತರ ಬಹಳ ಚೆಂದಾಗಿದೆ, ನಾನು ಕಾಪಿ ಮಾಡಿಕೊಂಡು ಬಂದಿದ್ದೆ, ಯಾವಾಗಲಾದರೂ ಹೇಳಬೇಕಾಗಿತ್ತು. ವಿಷಯ ಇಷ್ಟೇ, ಯಾವುದು ನಮ್ಮ ಚಿಂತನ ಕ್ರಮಗಳನ್ನು ಬದಲಿಸಬಲ್ಲದೋ, ಯಾವುದು ಅದನ್ನು ಹೆಚ್ಚು ಸ್ಪಷ್ಟವಾಗಿ ಮಾಡಿಕೊಳ್ಳಬಹುದಾ, ಯಾವುದು ಹೆಚ್ಚು ಸ್ಪಷ್ಟವಾದ ಉತ್ತರಗಳನ್ನು ಅಪೇಕ್ಷಿಸಬಲ್ಲಂಥ ಪ್ರಶ್ನೆಗಳನ್ನು ಕೇಳಬಲ್ಲದ, ಅದು ಯಾವುದು ಒಂದು ರೀತಿಯ ಸಾರ್ವಕಾಲಿಕ ಮತ್ತು ಸಾರ್ವಜನಿಕವಾಗಿರುವಂಥ ವೈಶಿಷ್ಟ್ಯಗಳನ್ನು ಸೃಷ್ಟಿ ಮಾಡಬಲ್ಲದ, ಅದನ್ನು ನಾನು ಫಿಸಿಕ್ಸ್ ಅಂತ ಕರೀತೇನೆ. ಆ ಲೆಕ್ಕದಲ್ಲಿ ಎಲ್ಲ ಭಾಷೆಗಳು ಫಿಸಿಕ್ಸ್ ಹೊರತಾಗಿ ಇಲ್ಲ ಅಂತ ಹೇಳಿದಂತೆ. ಇದು ಬಹುಶಃ ಒಂದು ರೀತಿಯ ಇನ್ನೊಂದು ಜ್ಞಾನಮಯ ಕೋಶ ಅಂತ ನಾನು ನೆನೆಸಿಕೊಂಡಿದ್ದೇನೆ. ಇಲ್ಲಿಂದ ಬಹುಶಃ ಸ್ವಲ್ಪ ನನ್ನ ವಿಷಯಕ್ಕೂ ಬರ್ಬೋದ, ಏನ ಲಿಪಿಗಳಿಗೆ ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ ನಾನು ಹೇಗಾಗ್ತದೆ ಅಂತ. ಹಾಂ, ಇದು ಆಗಲೇ ಹೇಳಿದೆ ನಾನು, ಹರಾರಿದು ಆಪರೇಟಿಂಗ್ ಸಿಸ್ಟಮ್ ಆಫ್ ಸಿವಿಲೈಸೇಷನ್ ಅಂತ. ಯಾಕೆ ಅನ್ನೋದನ್ನು ತಾವೆಲ್ಲ ಆಗಲೇ ಅರ್ಥ ಮಾಡಿಕೊಂಡಿರ್ಬೋದು. ನಮ್ಮ ಸಂತೋಷ್ ಅಮ್ಮನವರಿಗಂತೂ ಅದು ಆಗಲೇ ಗೊತ್ತಿತ್ತು, ಅವರು ಹೇಳಿ ಹೋದರು, ಇದು ಇನ್ನೊಬ್ಬರಿಂದ ಗೊತ್ತಾಯಿತು ಅಂತೇಳಿ. ವಿಷಯ ಇಷ್ಟೇ ಇದರಲ್ಲಿ ಇರುವಂಥದ್ದು, ನಾವು ಏನೇ ಯೋಚನೆಗಳನ್ನು ಮಾಡಿಕೊಂಡಿರ್ಬೋದು, ಇನ್ನೊಬ್ಬರ ಅದರದನ್ನು ಹಂಚಿಕೊಂಡಾಗ, ಅದನ್ನು ಅವರು ಉಳಿಸಿಕೊಂಡಾಗ, ಅದನ್ನು ಅರ್ಥ ಮಾಡಿಕೊಂಡಾಗ, ಆ ಸಂಜೆಗಳಿಗೆ ಅವರೊಂದು ಹೊಸ ಅಥವಾ ನೀವು ಯಾವುದನ್ನು ಉದ್ದೇಶಿಸಿದ್ದಾರ ಆ ಅರ್ಥಗಳನ್ನು ಮಾಡಿ, ಕೆಲವು ಸಲ ಅದರಿಂದ ಹೆಚ್ಚಿನ ಅರ್ಥಗಳನ್ನು ಸೃಷ್ಟಿಸಿಕೊಳ್ಳುವಂಥ ಸಾಮರ್ಥ್ಯಗಳನ್ನು ಹೊಂದಬಲ್ಲರ, ಆಗ ಭಾಷೆಗೆ ಒಂದು ಸಾರ್ಥಕ್ಕೆ ಬರುತ್ತದೆ. ಇದಕ್ಕಾಗಿಯೇ ಭಾಷೆಯನ್ನು ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ಗಳಿಗೆ ಆಪರೇಟಿಂಗ್ ಸಿಸ್ಟಮ್ ಇದ್ದ ಹಾಗೆ, ಇಡೀ ಸಂಸ್ಕೃತಿ ಅಂತ ಹೇಳುವಂಥದ್ದೇ ಇದು. ನಾವು ಇನ್ನೊಬ್ಬರಿಂದ ಪಡಿಬೇಕು, ಇನ್ನೊಬ್ಬರಿಗೆ ಕೊಡಬೇಕು, ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಬೇಕು, ಇನ್ನೊಬ್ಬರೊಟ್ಟಿಗೆ ಬೆಳಿಬೇಕು, ಇನ್ನೊಬ್ಬರಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುವುದು ಭಾಷೆಯಿಂದ. ನಮ್ಮ ಹತ್ರ ಇದೆ ನೀನು ತಗೋ ಅಂತ ಹೇಳುವಂಥದ್ದಲ್ಲಿ ಭಾಷೆ, ನಿನ್ನ ಹತ್ರ ಇದೆ ನನಗೆ ಕೊಡು ಅಂತ ಹೇಳುವಂಥದ್ದು ಭಾಷೆ. ಇದು ಯಾವಾಗ ಸಂಸ್ಕೃತಿ ಒಂದು ರೀತಿಯ ಸಂಸ್ಕೃತ ಆಗ್ತದ ಅಥವಾ ಒಂದು ರೀತಿಯ ಸಂಸ್ಕಾರ ಒಳಪಡ್ತದ, ಆಗದು ಸಿವಿಲೈಸೇಷನ್ ಅಂತ ನಾವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದನ್ನು ಭಾಳ ದೊಡ್ಡ ಡೆಫಿನಿಷನ್ ಏನ ನನಗೆ. ಇದನ್ನು ಒಂದು ನಾನು ಭಾಳ ಸಂತೋಷದಿಂದ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಆಗ ಹಾಡ್ತಾ ಹಾಡ್ತಾ ತುಂಬ ಬ್ರಹ್ಮನ ವಿಷಯ ಅವರು ಮಾತಾಡಿದರು. ಏನಿದೆ ಈ ಬ್ರಹ್ಮ ಅಂತ ಹೇಳಿದರೆ, ನನ್ನ ಲೆಕ್ಕದಲ್ಲಂತೂ ಭಾಳ ಸುಲಭ, ಇದು ಎಷ್ಟು ಅವೈಜ್ಞಾನಿಕವ, ಎಷ್ಟು ತಪ್ಪ, ನನಗೇನು ದುಃಖ ಇಲ್ಲ. ಆದರೆ ನನ್ನ ಮಟ್ಟಿಗಿದು ಸಾಕು. ಬ್ರಹ್ಮ ಅಂತ ಹೇಳುವಂಥದ್ದಕ್ಕೂ ಬ್ರೈನ್ ಅಂತ ಹೇಳುವುದಕ್ಕೂ ಏನು ವ್ಯತ್ಯಾಸಗಳಿಲ್ಲ. ಇಡೀ ಲೋಕದ ಕಾನ್ಷಿಯಸ್ನೆಸ್, ಒಂದು ಅರಿವು ಅಂತ ಇರೋದು ಈ ಸಣ್ಣ ಒಂದು ಬುಷ್ಟಿಯಲ್ಲಿ ಹಿಡಿಯಬಲ್ಲಂಥ ಒಂದು ವಸ್ತುವಿನಲ್ಲಿ. ಇದು ಎಲ್ಲಕ್ಕಿಂತ ವಿಶೇಷ ಹೇಳಿದರೆ, ಕಂಪ್ಯೂಟರ್ಗಳಿಗಿಂತ ಹೆಚ್ಚಾಗಿ ಬ್ರೈನ್ಗಳು ಅಥವಾ ಇದು ಹೆಚ್ಚು ಕಡಿಮೆ ಜೀರೋದಿಂದ ಪ್ರಾರಂಭ ಆಗಿ ಮುಂದೆ ಮುಂದೆ ಹೋಗಿ ಈ 85 ವರ್ಷವ ಅಥವಾ 90 ವರ್ಷವ ಅಥವಾ ಒಂದು ನಾಬೆಲ್ ಪ್ರೈಸ್ ಆಗುವಂಥ ಯೋಗ್ಯತೆ ವಿಶೇಷವೇನಂಥ ಮೆದುಳು ಕೂಡ ಆಗಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಎಲ್ಲ ಸಾಧ್ಯ ಆಗಿರುವಂಥದ್ದು ಇದೇ ಬ್ರೈನ್ನಲ್ಲಿ. ನನ್ನ ಮಟ್ಟಿಗೆ ಇದು ಮುಖ್ಯ ಅಲ್ಲ.
ನಾನು ಹೇಳಿಕಿರೋದು ಇಷ್ಟೇ, ನಾವು ಮಾತಾಡುವುದಾಗಲಿ, ನಾವು ಮಾತನ್ನು ಕೇಳುವುದಾಗಲಿ, ನಾವು ಅಕ್ಷರಗಳಲ್ಲಿ ಬರೆದದ್ದನ್ನು ಓದುವುದಾಗಲಿ, ನಾವು ಬೆಲ್ಲು ತಟ್ಟಿ ಯಾರಾದರೂ ಮಾತಾಡಿದರೆ ಅದಕ್ಕೆ ಸ್ಪಂದಿಸುವುದಾಗಲಿ, ಇದು ಎಲ್ಲ ಆಗುವುದು ಲ್ಯಾಂಗ್ವೇಜ್ ಸೆಂಟರ್ ಅಂತ ಹೇಳುವುದು ಒಂದು ಕ್ಯೂಬಿಕ್ ಮಿಲಿಮೀಟರ್ನಷ್ಟು ದೊಡ್ಡ ಜಾಗ ಈ ಬ್ರೈನ್ನಲ್ಲಿ ಎಲ್ಲಿಯೋ ಅಡಗಿರುವಂಥದ್ದು ಲಿಂಬಿಕ್ ಸಿಸ್ಟಮ್. ಇದೊಂದು ಅಸಾಧ್ಯ ಕಂಪ್ಯೂಟರ್ ಅಂತ ಹೇಳುವುದಕ್ಕೆ ಭಾಳ ತಪ್ಪು ಆಗ್ತದೆ. ಒಂದು ವಿಚಿತ್ರ ವಸ್ತು, ಒಂದು ವಿಚಿತ್ರ ಪ್ರಾಣಿ. ನೀವು ಮಾತಾಡಿದರೆ ಒಂದು ಆನೆ ಅಂತ ಹೇಳಿದರೆ ಒಂದು ಆನೆಯನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳೋದು, ಅದು ಚಿತ್ರ ಆಗಬೇಕಂತಿಲ್ಲ. ಒಂದು ಆನೆ, ನಮ್ಮ ಆನೆ ಬೇರೆ, ನಿಮ್ಮ ಆನೆ ಬೇರೆ ಇರ್ಬೋದು, ಆದರೆ ಒಂದು ನಾಮಪದಕ್ಕೆ ಸಂಬಂಧಪಟ್ಟಂಥ ಒಂದು ಇಡೀ ಇವೆಂಟ್, ಒಂದು ವಿಶೇಷವಾದಂಥ ವಸ್ತುವನ್ನು ಉದ್ದೇಶಿಸಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಚಿತ್ರಿಸಿಕೊಂಡು ಎಲ್ಲಿ ಈ ಬ್ರೈನ್ನ ಒಳಗೇನೆ ಇಷ್ಟರ ಒಳಗೆ ಅದನ್ನು ಚಿತ್ರ ಮಾಡಿಕೊಂಡು ಅಲ್ಲಿಂದ ಮುಂದೆ ಅದನ್ನು ಏನು ಮಾಡಬೇಕು ಅಂತ ಹೇಳುವಂಥ ಯೋಚನೆಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗೋದು ಇಷ್ಟು ಸಣ್ಣ ಜಾಗದಲ್ಲಿ. ನಾವು ಕಿವಿಯಿಂದ ಆನೆ ಅಂತ ಹೇಳುವುದ ಶಬ್ದಗಳನ್ನು ಕೇಳಿದ ಕೂಡಲೇ ಅದನ್ನು ಕೇಳಿ ಅದನ್ನು ತೆಗೆದುಕೊಂಡು ಅದಕ್ಕೆ ಅರ್ಥ ಹುಟ್ಟಿಸಿ ಅದಕ್ಕೆ ಏನು ಮಾಡಬೇಕು, ತಾನು ಏನು ಮಾಡಬೇಕು ಆನೆಯನ್ನು ಅಂತ ನಿಶ್ಚಯ ಮಾಡೋದು ಎಲ್ಲ ಈ ಚಿಕ್ಕ ಭಾಗದಲ್ಲಿ. ಆನೆ ಅಂತ ನಾನು ಮಾತಾಡಬೇಕಾಗಿದ್ದರೆ, ನನ್ನ ಮಾತಿನಲ್ಲಿ ಹೇಳಬೇಕಾಗಿದ್ದರೆ, ನನ್ನ ಮುಖದ ಯಾವ ಸ್ನಾಯುಗಳನ್ನು ಯಾವ ಎಷ್ಟು ಕಾಲ ಯಾವ ರೀತಿಯಲ್ಲಿ ಸಂಕುಚಿಸಬೇಕು ಅಥವಾ ವಿಕಸಿಸಬೇಕು, ಎಷ್ಟು ಮಟ್ಟಿಗೆ ನನ್ನ ತಿದಿಯಿಂದ ಗಾಳಿ ಊದಬೇಕು, ಇದನ್ನೆಲ್ಲ ಆಗಲೇ ನಿಶ್ಚಯ ಮಾಡಿರುವುದು, ಅದು ಎಲ್ಲ ಇರುವುದು ಈ ಚಿಕ್ಕ ಭಾಗದಲ್ಲಿ. ಇದಿಷ್ಟು ಇಷ್ಟು ಮಾಡಿದರೆ ಬಾಕಿ ಎಲ್ಲ ಏನು ಮಾಡ್ತದೆ, ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ, ಅದು ಏನು ಮಾಡ್ತಾ ಇದ್ದೇವೆ, ಇನ್ನೂ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದು ಇನ್ನೊಂದು ರೂಪ ನಮಗೆ ಇನ್ನು ಭಾಳ ಇಷ್ಟ. ಬ್ರೈನ್ಗಳಿಗೆ ಅಥವಾ ಮನುಷ್ಯನ ದಂಬನಿಗೆ ಕೂಡ ನಾವು ದೇವರ ಹತ್ರ ಕೂಡ ಬೇಡಿಕೊಳ್ಳೋದಕ್ಕೆ ಹೀಗೆ ಇದ್ದ ಏನೆಲ್ಲ ಸಾಧ್ಯ ಇದೆ, ಯಾವುದೆಲ್ಲ ಬರ್ತದೆ ಅಂತ ಅನ್ನೋದನ್ನು ತುಂಬನೆ ಮಾಡಿದ್ದೇನೆ. ಇದೆಲ್ಲ ನಿಮಗೆ ಗೊತ್ತಿರೋದೆ, ಪಂಚೇಂದ್ರಿಯಗಳಿಂದ ನಾವು ಗ್ರಹಿಸ್ತೇವೆ ಲೋಕವನ್ನು, ಪಂಚೇಂದ್ರಿಯಗಳಿಗೆ ಒಂದು ರೀತಿಯಲ್ಲಿ ಸಂಬಂಧ ಪಡೆದೇ ಇರುವಂಥದ್ದು ಹ್ಯಾಪ್ಟಿಕ್ ಅಥವಾ ಇನ್ನೊಂದು ಲಕ್ಷಣದಿಂದ ಅದನ್ನು ಮಾಡ್ತೇವೆ, ಇದು ಮುಂದೆ ಹೋಗ್ತದೆ, ಅದು ಮುಖ್ಯ. ಇಲ್ಲಿ ನಾನು ನನ್ನ ಒಬ್ಬ ಪರಮ ಗುರುವಿನ ವಿಷಯ ಒಂದು ಮಾತಾಡಲಿಕ್ಕೆ ಹೇಳಬೇಕು. ಇವರು ಶ್ಯಾನನ್ ಅಂತ, ಭಾಳ ಹಿಂದಿನ ಕಾಲದಲ್ಲಿ ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಪ್ರೊಫೆಸರ್ ಆಗಿದ್ದವರು, ಆಧುನಿಕ ಕಂಪ್ಯೂಟರ್ಗಳಿಗೆ ಅಪ್ಪ ಪಿತಾಮಹ ಅಲ್ಲ ಪರಮಾತ್ಮ, ಇವರಿಲ್ಲ ಅಂತ ಅದು ಹುಟ್ಟೇ ಇರಲಿಲ್ಲ ಆಧುನಿಕ ಕಂಪ್ಯೂಟರ್ಗಳು. ಇನ್ನೂ ಆಶ್ಚರ್ಯ ಹೇಳಿದರೆ, ಇವತ್ತು ನಾವು ಮಾತಾಡ್ತಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಕೂಡ ಒಂದು ರೀತಿಯ ಕಾರಣ ಪುರುಷ ಈ ಕ್ಲೌಡ್ ಶ್ಯಾನನ್. ಕ್ಲೌಡ್ .ai ಅಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಇದೆ, ನಾನು ಅದನ್ನು ಉಪಯೋಗ ಮಾಡಲಿಕ್ಕೆ ಅಡ್ವರ್ಟೈಸ್ ಮಾಡ್ತಾ ಇಲ್ಲ, ಬೇರೆ ಅವನಿಗೇನೋ ಅದಕ್ಕೆ ಸಂಬಂಧ ಇಲ್ಲ. ಇವ್ರು ತೀರಿ ಹೋಗಿ ಭಾಳ ಕಾಲ ಆಯಿತು. ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟಿಗೆ ನಾನು ಹೋಗಿದ್ದಾಗ ಮೊನೋಸೈಕಲ್ ಮೇಲೆ ಕಾಲೇಜಿಂದ ಬಂದು MITಯಲ್ಲಿ ಬಂದು ಎಲ್ಲರನ್ನು ಕಣ್ಣು ಬೆರಗಾಗುವ ಹಾಗೆ ಮಾಡ್ತಿದ್ದ ಮನುಷ್ಯ ಕ್ಲಾಡ್ ಶ್ಯಾನನ್. ಅವರದ್ದು ಮ್ಯಾಥಮ್ಯಾಟಿಕಲ್ ಥಿಯರಿಗಳಲ್ಲಿದೆ, ಅದಕ್ಕೆ ನಾನು ಮುಖ್ಯವಾಗಿ ಹೋಗೋದಿಲ್ಲ. ಒಂದು ಅವ್ರದ್ದು ಹುಚ್ಚಾಟದ ಪ್ರಯತ್ನಗಳು ಏನೂ ಕಮ್ಮಿ ಇರಲಿಲ್ಲ ಈ ಮನುಷ್ಯನಿಗೆ ಕೂಡ. ಅವರು ಒಂದು ಪ್ರಯತ್ನ ಮಾಡಿದ್ರಂತೆ, ಕಬಾಟ್ನಲ್ಲಿ ಇರುವುದು ಯಾವುದೋ ಒಂದು ಪುಸ್ತಕ ತಗೊಂಡು ಯಾವುದೋ ಒಂದು ಪುಟವನ್ನು ತಿರುಗಿಸಿ ಅಲ್ಲಿ ತನ್ನ ಮನಸ್ಸಿನಲ್ಲಿರುವ ಒಂದು ಶಬ್ದ ದಿ ಅಂತ ಹೇಳುವಂಥದ್ದು ಎಲ್ಲಿ ಬಂದಿದೆ ಅಂತ ನೋಡಿದ್ರಂತೆ. ಎಲ್ಲಿಯೋ ಇದೆ ಸರಿ, ಅದರ ಎರಡನೇ ಶಬ್ದ ಏನು ಬಂದಿದೆ, ದಿ ಆದ ಮೇಲೆ ಏನು ಶಬ್ದ ಬಂದಿದೆ, ಎಲಿಫೆಂಟ್ ಇರ್ಬೋದು, ಟೈಗರ್ ಇರ್ಬೋದು, ಮ್ಯಾನ್ ಇರ್ಬೋದು, ಈಸ್ ಅಥವಾ ವಾಸ್ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ, ದಿದ ಮೇಲೆ ಈಸ್ ಮತ್ತು ವಾಸ್ ಬರೋದಿಲ್ಲ, ಅದಕ್ಕೆ ಏನೋ ಒಂದು ಸಂಬಂಧ, ಒಂದು ಪೂರ್ವಪದ ಅಥವಾ ಇನ್ನೊಂದು ಶಬ್ದಕ್ಕೆ ಏನೋ ಒಂದು ಸಂಬಂಧಗಳಿದ್ದಾವೆ. ಆ ಸಂಬಂಧವನ್ನು ಮೀರಿ ನಮ್ಮ ವಾಕ್ಯ ರಚನೆ ಆಗುವುದಿಲ್ಲ. ವಾಕ್ಯ ರಚನೆ ಹೇಗಾಗ್ತದೆ, ಭಾಷೆಯಲ್ಲಿ ಮಾತಿನಲ್ಲೇ ಇರಲಿ ಅಥವಾ ಬರಹದಲ್ಲೇ ಇರಲಿ ಅಥವಾ ಕಂಪ್ಯೂಟರ್ಗಳಿಗೆ ಸಿಗುವಂಥ ಯಾವ ರೂಪದಲ್ಲಿ ಇರಲಿ, ಆಕ್ಷನ್ಗಳೇ ಇರಲಿ, ಯಾರಿಗೋ ನೀವು ಸುಮ್ಮನೆ ಹೋಗಿ ಹೊಡೆದರೆ ಅದು ಪೆಟ್ಟಾಗ್ತದೆ. ಅವನು ಒಳ್ಳೆಯ ಕೆಲಸ ಮಾಡಿದ ಅಂತ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ತಟ್ಟಿದರೆ ಅದು ಉತ್ತೇಜನ ಆಗ್ತದೆ. ಇದು ಎಲ್ಲದಕ್ಕೆ ಕಾರಣ ಆಗುವಂಥದ್ದು ಈ ಭಾಷೆಯ ವಿವಿಧ ಶಬ್ದಗಳ ಸಂಬಂಧ. ಇದನ್ನು ಆ ಲೆಕ್ಕದಲ್ಲಿ ಕಂಡು ಹುಡುಕಿ ಹೀಗೆ ಒಂದು ಅಂಥ ಒಂದು ದ ಮತ್ತು ಎಲಿಫೆಂಟ್ ಅಂತ ಇಟ್ಟುಕೊಳ್ಳಿ,
ಇದನ್ನು ಇನ್ನಷ್ಟು ಪುಸ್ತಕಗಳಲ್ಲಿ ತನ್ನ ಯುದ್ಧದಲ್ಲಿ ಎಲ್ಲ ಹುಡುಕಿ ಆಮೇಲೆ ಅದು ಸಿಂಪ್ಲಿ ಥಾಟ್ ಎಕ್ಸ್ಪೆರಿಮೆಂಟ್, ಏನೋ ಆಗಿದೆ ಏನೋ ಆಗಿದೆ. ಹೀಗೆ 8 ಶಬ್ದಗಳನ್ನು ಸೇರಿಸಿದರೆ ಈ ಶಬ್ದ ಈ ವಾಕ್ಯಕ್ಕೆ ಅರ್ಥ ಇರ್ತದ ಅಥವಾ ಇದು ನಾನ್ಸೆನ್ಸಿಕಲ್ ಇರ್ತದ? ಅರ್ಥ ಇರ್ತದೆ, ಅರ್ಥ ಸಾಧ್ಯತೆ ಇದೆ, ಅದು ಅರ್ಥ ಇಲ್ಲದೇ ಇರುವುದಿಲ್ಲ. ಯಾಕೆ ಹೇಳಿದರೆ ಭಾಷೆ ಅನ್ನೋದಕ್ಕೆ ಒಂದು ಇಂಟರ್ನಲ್ ಇಂಟೆಲಿಜೆನ್ಸ್ ಇದೆ, ಒಂದು ವಿವೇಕತೆ ಇದೆ, ವಿವೇಕ ಅಂತ ಹೇಳುವಂಥದ್ದಿದೆ, ಒಂದು ಪರಿಜ್ಞಾನ ಅಂತ ಹೇಳುವಂಥದ್ದಿದೆ. ಒಂದು ಶಬ್ದಜ್ಞಾನಕ್ಕಿಂತ ಹೆಚ್ಚಿದ್ದು ಜ್ಞಾನ ಭಾಷೆಯ ಶಬ್ದಗಳ ಸಂಬಂಧಗಳಲ್ಲಿದೆ. ಅದನ್ನು ಹುಟ್ಟಿಸಿಕೊಂಡೇ ಭಾಷೆ ಹುಟ್ಟುತ್ತದೆ. ಒಂದು ಶಬ್ದದಿಂದ ಒಂದು ಭಾಷೆ ಆಗುವುದಿಲ್ಲ. 2, 3, 4 ಶಬ್ದಗಳು ಅದಕ್ಕೆ ಒಂದಕ್ಕೆ ಸಂಬಂಧಪಟ್ಟುಕೊಂಡು ಆ ಸಂಬಂಧ ವೈಚಿತ್ರ್ಯಗಳು ಇದನ್ನೆಲ್ಲ ಸೇರಿಸಿಕೊಂಡು ಇದು ಭಾಷೆ ಆಗ್ತದೆ. ಭಾಷೆ ಅಂತ ನಾನು ಈಗ ಹೇಳಿದೆ, ಅದನ್ನೇ ನೀವು ಶಬ್ದಗಳು ಅಂತ ಹೇಳಿದೆ, ಅದನ್ನು ರೇಖೆಗಳಿಗೆ ಬದಲಿಸಿದರೆ ಅದು ಲಿಪಿ ಆಗ್ತದೆ. ಅದು ಯಾವ ಕಾಲದಲ್ಲೋ ಒಂದು ಲಿಪಿ ಆಗಿರ್ಬೋದು, ಅದು ಇನ್ನೊಬ್ಬರಿಗೆ ಅರ್ಥ ಆಗಿ ಅವರಿಗೆ ನಿಮಗೆ ಸಮಾನವಾದ ಅರ್ಥಗಳನ್ನು ನೀವು ಬರೆದದಕ್ಕೆ ಹುಟ್ಟಿಸಿದರೆ ಅಥವಾ ಅವರಲ್ಲಿ ಹುಟ್ಟಿಸಲಿಕ್ಕೆ ಸಾಧ್ಯ ಆದರೆ, ಅವರಿಗೆ ಸಿಕ್ಕಿದ್ದನ್ನು ನಿಮಗೆ ಅವರು ಹೇಳಲಿಕ್ಕೆ ಸಾಧ್ಯ ಆದರೆ ಅದು ಲಿಪಿ ಆಗಿದೆ. ಯಾವಾಗ ಪೂರ್ವ ನಿಯಮಿತ ಆಗಿರ್ತದೆ, ಡಿಟರ್ಮಿನಿಸ್ಟಿಕ್ ಆಗಿರ್ತದೆ, ಅಥವಾ ಯಾವಾಗ ಅದು ಪ್ರೊಬ್ಯಾಬಿಲಿಸ್ಟಿಕ್ ಆಗಿರ್ತದೆ, ಹೆಚ್ಚಿನ ಸಂಬಂಧಗಳನ್ನು ಹೆಚ್ಚಿನ ವೈವಿಧ್ಯಗಳನ್ನು ನಿಮಗೆ ಸೇರಿಸಲಿಕ್ಕೆ ಆಗ್ತದೆ. ಸ್ಟೊಕಾಸ್ಟಿಕ್ ಅಂತ ನಿಜವಾದ ಶಬ್ದ, ಪ್ರೊಬ್ಯಾಬಿಲಿಸ್ಟಿಕ್ ಅಂತ ಅಲ್ಲ. ಇದನ್ನೆಲ್ಲ ಇಟ್ಟುಕೊಂಡು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದನ್ನು ಬಹಳ ಆಳವಾಗಿ ಯೋಚನೆ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಹುಟ್ಟಿದೆ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹುಟ್ಟೋದಕ್ಕೆ ಮೊದಲು ಒಂದು ರೀತಿಯ ಮೆಕ್ಯಾನಿಕಲ್ ಅಥವಾ ಮೆಂಟಲ್ ಕ್ರಿಯೇಟಿವಿಟಿ ಇದ್ದದ್ದನ್ನೇ ನಾವೀಗ ಒಂದು ರೀತಿಯಲ್ಲಿ ಮೆಷೀನ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ, ಭಾಷಾಂತರ ಮಾಡ್ತಾ ಇದ್ದೇವೆ. ಆ ವಿಷಯದಲ್ಲಿ 1-2 ಮಾತು ಹೇಳಿದರೆ ಬಹುಶಃ ಬಹಳ ಆಯ್ತಾ ಏನು ಇದೆಲ್ಲ ಬಿಟ್ಟು ಇದು ಇಷ್ಟೊಂದು ಶಾನನಿದು ಕೆಲಸಗಳು ಇದು ತೀರೆ ಪ್ಲಾನ್ ಇದ್ದಾರೆ ಯಾರಿಗೆ ಬೇಡ ಇದು ಯಾರಿಗಿದ್ದಾರೆ. ಮನುಷ್ಯನ ಮಾತಾಡುವ ಭಾಷೆಯ ಮೇಲೆ ಒಂದಷ್ಟು ಅಥವಾ ಲಿಖಿತ ಭಾಷೆಗಳ ಮೇಲೆ ನಾನು ಹೇಳಬೇಕಾಗಿತ್ತು. ನನ್ನ ಮಟ್ಟಿಗೆ ಈಗಿನ ಕಾಲದಲ್ಲಿ ನಾನು 3T ಅಂತ ಹೇಳ್ತೇನೆ. ಯಾವುದೋ ಒಂದು ಭಾಷೆಯಲ್ಲಿ ಒಂದು ಶಬ್ದ ಅಥವಾ ಕೆಲವು ಸರ್ತಿ ಒಂದು ವಾಕ್ಯ ಹೇಳಿದರೆ ಇದನ್ನು ನಾವು ಏನು ಮಾಡ್ಬೋದು? 1 T ಟ್ರಾನ್ಸ್ಲಿಟರೇಟ್, ಒಂದು ಲಿಪಿಯಲ್ಲಿದ್ದದ್ದನ್ನು ಇನ್ನೊಂದು ಲಿಪಿಯಲ್ಲಿ ಬರಿಬೋದು. ನಾವು ಸಂಸ್ಕೃತದ ಭಾಷೆಯಲ್ಲಿ ಇದ್ದದ್ದನ್ನೆಲ್ಲ ಹಿಂದಿ ಭಾಷೆಯಲ್ಲಿ ಬರೆದ ಹಾಗೆ ಅಥವಾ ಕನ್ನಡದಲ್ಲಿ ಬರೆದ ಹಾಗೆ, ಅದು ಒಂದು ರೀತಿಯಲ್ಲಿ ಭಾಷಾತೀತ. ಯಾವ ಲಿಪಿ ಇದೆಯಾ, ಭಾಷೆಗೂ ಲಿಪಿಗೂ ಸೀದಾ ಸಂಬಂಧ ಇಲ್ಲ. ಆದರೆ ಕೆಲವು ಸರ್ತಿ ಇರ್ಬೋದು ಏನೋ ಒಂದು, ಇಲ್ಲದೆ ಹೋದರೆ ನೀವು ಟ್ರಾನ್ಸ್ಲಿಟರೇಟ್ ಮಾಡ್ಬೋದು, ಯಾವುದರಲ್ಲಿಯೂ ಬರಿಬೋದು. ಕೆಲವು ಸರ್ತಿ ಆ ಲಿಪಿಗಳಿಗೆ ಅಥವಾ ಭಾಷೆಗಳಿಗೆ ಒಂದು ರೀತಿಯ ಲಿಮಿಟೇಷನ್ ಇರ್ತದೆ. ನಾನು ಹಾಗೆ ಹೇಳಿದಾಗೆ ತುಳುವಿನಲ್ಲಿ ನಾನು ಅಂತ ಹೇಳಿದರೆ ಅದನ್ನು ಕನ್ನಡದಲ್ಲಿ ಅಥವಾ ಇನ್ನೊಂದು ಲಿಪಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೆರೆ ಮತ್ತು ಕೆರೆ ಅಂತ ಹೇಳುವ 2 ಶಬ್ದಗಳನ್ನು ವ್ಯತ್ಯಾಸ ಹಾಕಲಿಕ್ಕೆ ಬರೋದಿಲ್ಲ. ಆದರೆ ಅದೆಲ್ಲ ಆ ಭಾಷೆಯ ಒಂದು ರೀತಿಯ ಲಿಮಿಟೇಷನ್ಸ್ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ನಮ್ಮ ಲಿಪಿಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲದನ್ನು ಟ್ರಾನ್ಸ್ಲಿಟರೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. 2ನೇದು ಟ್ರಾನ್ಸ್ಲೇಟ್ ಅನ್ನೋದು, ಇದು ಭಾಷಾಂತರ ಅಥವಾ ಭಾಷಾ ಅನುವಾದ ಅಂತ ಇಟ್ಟುಕೊಳ್ಳಿ. ಇದರ ಸಮಸ್ಯೆಗಳು ಬಹಳ. ಯಾಕೆ ಹೇಳಿದರೆ ಆ ಭಾಷೆಯ ಶಬ್ದಗಳಿಗೆ ಅದು ಒಂದು ಹೊಸ ಆಯಾಮವನ್ನೇ ಕೊಡ್ತದೆ. ಆಯಾಮ ಹೇಳಿದರೆ ಆ ರೀತಿ ನೀವು ಹೇಳೋ ರೀತಿ ಅದು ಬಹುಶಃ ನೀವು ಆಲೋಚನೆ ಮಾಡಿದ ಆಯಾಮ ಅಲ್ಲ. ನಾನು ಹೇಳಿದ್ದೆ ನ್ಯೂ ಕಾಂಟೆಕ್ಸ್ಟ್ ಅಂತೇಳಿ. ಇನ್ನೊಂದು ಶಬ್ದ ಬಂದ ಕೂಡಲೇ ಮೊದಲನೇ ಶಬ್ದಕ್ಕೂ ಅದಕ್ಕೂ ಏನೋ ಒಂದು ಸಂಬಂಧ ಇರ್ತದೆ. ಆ ಸಂಬಂಧ ಇರೋದರಿಂದ ಅದರ ಅರ್ಥಗಳು ಬದಲಾಗ್ತವೆ. ಅದು ಆಯಾ ಭಾಷೆಯ ಜಾಯಮಾನಕ್ಕೆ ಹೊಂದಿಕೊಂಡಿರ್ತದೆ. ಸಣ್ಣ ಉದಾಹರಣೆ ಹೇಳಬೇಕಿದ್ದರೆ ವೆಂಟ್ ಅಂತ ಹೇಳುವಂಥ WENT ಅಂತ ಹೇಳುವ ಒಂದು ಪದಕ್ಕೆ ಕನ್ನಡದಲ್ಲಿ ಹೋದನು, ಹೋದಳು, ಬಂದಿತು, ಹೋದರು, ಹೋದವು, ಯಾವುದೂ ಆಗ್ಬೋದು. ನೀವು ಭಾಷಾಂತರ ಮಾಡುವಾಗ ಅದನ್ನು ಸರಿಯಾಗಿ ಮಾಡದಿದ್ದರೆ ನಾನು KP ರಾವ್ ಬಂದನು ಅಂತ ಆಗ್ಬೋದು, ಕೇತು ನಾವು ಬಂದಿತು ಅಂತ ಕೂಡ ಆಗ್ಬೋದು, ಅಥವಾ ಹೋದನು ಅಂತ ಕೂಡ ಆಗ್ಬೋದು. ಇಂಥ ವ್ಯತ್ಯಾಸಗಳಿಗೆಲ್ಲ ಸಾಧ್ಯ ಇದೆ. ಆದರೆ ಟೋಟಲಿ ಸ್ಟೊಕಾಸ್ಟಿಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಇಂಟೆಲಿಜೆನ್ಸ್ ಲೆವೆಲ್ ಅದರಲ್ಲಿ ಬರಬೇಕಾಗ್ತದೆ. 3ನೇ T ನಮಗೆ ಅಥವಾ ಪರಮ ಪವಿತ್ರವಾದ ಈಗಿನ ದಿವಸದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತೆ. ಈಗ ನೀವು ಕೇಳಿದರೆ
ನೀವು ಚಾಟ್ GPT-ಯಲ್ಲಿದ್ದು ಟಿ ಟ್ರಾನ್ಸ್ಫಾರ್ಮರ್ ಏನು ಟ್ರಾನ್ಸ್ಫಾರ್ಮ್ ಮಾಡ್ತದೆ, ಎಷ್ಟು ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ, ನೀವು ಯೋಚನೆ ಮಾಡಿದ್ದನ್ನು, ನಿಮ್ಮ ಯೋಚನೆ ಭಾಷೆಯಲ್ಲಿದ್ದದ್ದನ್ನು ಅದನ್ನು ಇನ್ನೊಂದು ರೂಪಾಂತರ ಮಾಡಿಕೊಡ್ತದೆ. ಬರೀ ಭಾಷಾಂತರ ಅಲ್ಲ, ಇನ್ನೊಂದಕ್ಕೆ ರೂಪಾಂತರ ಮಾಡಿಕೊಡ್ತದೆ. ನಾಳೆ ನಾನು ಹುಚ್ಚು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ನಮ್ಮ ಉಡುಪಿಯಲ್ಲಿ ಒಂದೂವರೆ ವರ್ಷಕ್ಕೆ ಹಿಂದೆ. ನಾವು ಸರಸ್ವತಿಯ ಒಂದು ಗಣಪತಿದ್ದು ಧ್ಯಾನ ಶ್ಲೋಕ ಕೊಟ್ಟರೆ ಇಂಗ್ಲೀಷ್ನಲ್ಲಿ ನನಗೆ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಭಾಷಾಂತರ ಮಾಡಿ ಅದನ್ನು ಚಿತ್ರರೂಪಾಯಿ ಕೊಡು ಅಂತ ಹೇಳಿದ ಚಿತ್ರ ಮಾಡಿಕೊಡ್ತಾ ಇತ್ತು. ಅಷ್ಟು ಚಂದ ಚಿತ್ರಗಳು ಮಾಡಿಕೊಳ್ಳಿಕ್ಕೆ ಶುರು ಮಾಡಿದ್ದು ನಮ್ಮ ರವಿಗಳ ಮನೆಗೆ ನಾಚಿಕೆ. ಅಷ್ಟು ಚೆನ್ನಾಗಿರೋ ಚಿತ್ರಗಳದ್ದು ವರ್ಣಚಿತ್ರಗಳು ಬರ್ತಾಯಿದ್ವು ಬರೀ ಒಂದು ಧ್ಯಾನ ಶ್ಲೋಕದಿಂದ. ಇದು ಒಂದು ರೀತಿಯ ಟ್ರಾನ್ಸ್ಫಾರ್ಮೇಷನ್. ಅಥವಾ ನಾನೀಗ ಸರಸ್ವತಿ ಅಂತ ಹೇಳಿದರೆ ಅಥವಾ ಗಣೇಶ ಅಂತ ಹೇಳಿದರೆ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರಕ್ಕಿಂತ ಹೆಚ್ಚು ವೈಭವೀಕೃತವಾದಂಥ ಚಿತ್ರಗಳು ಕೂಡ ಕಂಪ್ಯೂಟರ್ಗಳಿಗೆ ಇವತ್ತಿನ ಮಟ್ಟಿಗೆ ಸಾಧ್ಯ ಆಗಿದೆ. ಅದು ಮನುಷ್ಯರಿಗೂ ಸಾಧ್ಯ ಇದೆ. ಒಂದು ರೀತಿಯಲ್ಲಿ ಮನುಷ್ಯ ಇಲ್ಲಿ ಹಿಂದೆ ಬೀಳ್ಬೋದು, ಆದರೆ ಕಂಪ್ಯೂಟರ್ಗೆ ಒಂದು ಹೆಜ್ಜೆ ಮುಂದೆ ಇರ್ಬೋದು ಕೆಲವು ಸರ್ತಿ, ಕೆಲವು ಸರ್ತಿ ಅದು ಹಿಂದೆ ಬೀಳ್ಬೋದು. ಆ ಮನುಷ್ಯನ ಮೇಲೆ ಹೊಂದಿಕೊಂಡಿದೆ. ಕೊನೆಗೆ ಯಾವ ಕಂಪ್ಯೂಟರ್ಗಳನ್ನು ನಾವು ಹೇಗೆ ಉಪಯೋಗಿಸುತ್ತೋ ಅದು ಅಷ್ಟೇ ಕೆಲಸ ಮಾಡೋದು. ನಾವು ಕೇಳಿದಷ್ಟೇ ಬುದ್ಧಿವಂತಿಕೆ ಅದಕ್ಕೆ ಇರೋದು, ಅದರಿಂದ ಹೆಚ್ಚು ಇರೋದಿಲ್ಲ. ಇನ್ನೂ ಲಿಪಿಗಳ ಮೇಲೆ ಮಾತಾಡಬೇಕು ನಾನು, ಅದರಿಂದ ಸ್ವಲ್ಪ ಲಿಪಿಯ ವಿಷಯ ಬರ್ತೇನೆ. ನಾನು ಹೇಳೋದಿಲ್ಲ, ಸ್ಟೀವನ್ ಪಿಂಕರ್ ಅನ್ನೋ ಒಬ್ಬ ಚಿಂತಕ ಲಿಪಿಗಳ ಮತ್ತು ಈ ಲಿಖಿತ ಭಾಷೆಗಳ ವಿಷಯ ಬಹಳಷ್ಟು ಯೋಚನೆ ಮಾಡಿ ಬರೆದದ್ದು ತುಂಬ ಇದೆ. ಅವನ ಹೆಸರು ಕೂಡ ಬಹುಶಃ ತೋರಿಸ್ತೇನೆ ನಾನೊಂದು, ಅಲ್ಲ ಇದು ಮಾರ್ವಿನ್ ಮಿನ್ಸ್ಕಿ ನನ್ನ ಇನ್ನೊಬ್ಬ ಫ್ರೆಂಡು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುವ ಶಬ್ದದ ಆರಂಭ ಮಾಡಿದವನು ಇವನು. ಇವನು ಕೂಡ ಆ ಕಾಲದಲ್ಲಿ ಬೇಕಾದಷ್ಟು ಮಾಡಿಕೊಂಡಿದ್ದ. ಇದು ನಮ್ಮ ಆನೆಗುಂದಿಯಲ್ಲಿದ್ದಂಥದ್ದು ಚಿತ್ರಗಳು. ನೀವು ನೋಡಿದ ಹಾಗೆ ಯಾವುದೋ ಒಂದು ಬೇಟೆ ಚಿತ್ರಗಳನ್ನು ಕಲ್ಲಿನ ಮಧ್ಯದಲ್ಲಿ ಬರ್ಬೋದು. ಕಾಲ ಇದಕ್ಕೂ ಕೂಡ 1500 BC ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಂಪಿ ಹತ್ರ ಸಿಕ್ಕಿದ ಚಿತ್ರಗಳು ಏನು ಒನಕೆ ಕಿಂಡಿ ಅಲ್ಲ, ಒನಕೆ ಕಿಂಡಿ ಇಲ್ಲಿರೋದು, ಇದು ಅಲ್ಲಿ ಆನೆಗುಂದಿ ಹಂಪಿಯಲ್ಲಿ ಹೇಳೋದು ನಾನು, ಚಿತ್ರದುರ್ಗದಲ್ಲೆಲ್ಲ ಇದು ಅಲ್ಲಿದೆ. ಇದು ಆನೆಗುಂದಿ ಅದು ಏನೋ ಹುಲಿ ಅಲ್ಲ, ಒನಕೆ ಕಿಂಡಿ ಅಲ್ಲ, ಬೇರೆ ಹೆಸರು ಬೇರೆ ಇದೆ ಅದಕ್ಕೆ ಹೇಳ್ತಿರ್ತಾರೆ. ನಾನು ಹೋಗಿದ್ದೀನಿ ಅಲ್ಲಿಗೆ, ನಾನು ಚಿತ್ರ ತೆಗ್ದದ್ದಲ್ಲ, ನನ್ನ ಹತ್ರ ಕ್ಯಾಮರಾ ಇಲ್ಲ, ಅಷ್ಟು ದುಡ್ಡಿಲ್ಲ ನನ್ನ ಹತ್ರ ಕ್ಯಾಮ್ರಾ ತಗೊಳ್ಳೋದಕ್ಕೆ. ಇದು ಯಾರೋ ಕೊಟ್ಟದ್ದು ಅಷ್ಟೇ. ಇದು ಒಂದು ಚಿತ್ರ. ಇದು ತಮಗೆಲ್ಲ ಗೊತ್ತಿರೋ ಹಾಗೆ ಆ ಕಾಲದ ಚಿತ್ರಗಳು. ಇಲ್ಲಿ ನನ್ನ ಒಂದು ಸ್ವ ಅನುಭವವನ್ನು ಹೇಳಬೇಕು. ಇದು ನಾನೊಂದು ನನ್ನ ವಿಚಾರದಲ್ಲಿ ಏನೋ ಒಂದು ಇಂಡಸ್ಟ್ರಿ ಶುರು ಮಾಡಬೇಕು ಅಂತ ಧಾರವಾಡದಲ್ಲಿ ಏನೋ ಮಾಡ್ತಾಯಿದ್ದೆ. ಒಂದು 70th century ಫೇಲ್ ಆಯಿತು, ನಾನು ಲಾಸ್ ಆಗಿ ಏನು ಗತಿ ಇಲ್ಲದೇ ಇದ್ದೆ. ಆ ಕಾಲದಲ್ಲಿ ಟಾಟಾ ಪ್ರೆಸ್ನಲ್ಲಿ ಇರಾವತ ಮಹಾದೇವನ್ ಅವರು ಡೈರೆಕ್ಟರ್ ಆಫ್ ಇಂಡಸ್ಟ್ರೀಸ್ ಆಗಿದ್ದರು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ಅವರೊಂದು ಕತೆ ಓದಿದರು, ದ್ರಾವಿಡ ಭಾಷೆಗಳು ಅಥವಾ ತಮಿಳು ಮುಖ್ಯವಾಗಿ ಹುಟ್ಟಿದ್ದು ಸಿಂಧು ಲಿಪಿಯಿಂದ ಅಥವಾ ಸಿಂಧು ಸಂಸ್ಕೃತಿ ತಮಿಳ್ನಾಡಿಗೆ ಹೋಗಿ ತಮಿಳು ಸಂಸ್ಕೃತಿ ಆಯಿತು ಅಂತ ಹೇಳಿ ಅವರ ಒಂದು ಯೋಚನೆ ಇತ್ತು. ಆಮೇಲೆ ಅದನ್ನು ಬ್ರಾಹ್ಮಿಗೆ ಬದಲಿಸಿಕೊಂಡು ಆಮೇಲೆ ಎಷ್ಟೋ ಕಾಲದಲ್ಲಿ ಆ ಕಾಲದಲ್ಲಿ ಇದ್ದ ಚಿತ್ರಗಳನ್ನು ಎಲ್ಲ ಟಾಟಾ ಇನ್ಸ್ಟಿಟ್ಯೂಟ್ನ ಕಂಪ್ಯೂಟರ್ನಲ್ಲಿ ಅವರು ತಯಾರು ಮಾಡಿದರು. ಕಾನ್ಕಾರ್ಡ್ ಅನ್ನಿಸುತ್ತೆ, ಯಾವ ಆರ್ಡರ್ನಲ್ಲಿ ಬರ್ತದೆ, ಯಾವ ಲಿಪಿ ಅಕ್ಷರಗಳು ಹೇಗೆ ಬರ್ತವೆ ಅಂತೇಳೆಲ್ಲ ಮಾಡಿದರು. ಅದನ್ನು ಹಾಟ್ ಮೆಟಲ್ನಲ್ಲಿ ನಮ್ಮ ಲೆಡ್ನಲ್ಲಿ ಮಾಡೋದು ಆ ಕಾಲದಲ್ಲಿ ಭಾಳ ಕಷ್ಟ ಇತ್ತು. ಪ್ರಿಂಟ್ ಮಾಡೋದಕ್ಕಾಗಿ ಟಾಟಾ ಪ್ರೆಸ್ನಲ್ಲಿ ಬಹುಶಃ ದೇಶದ 2nd ಟೈಪ್ ಸೆಟ್ಟಿಂಗ್ ಮೆಷಿನ್ ಬಂತು, ಆಲ್ಫಾ ಸೆಟ್ ಅಂತ ಹೇಳೋ ಮೆಷಿನ್. ಅದನ್ನು ಸೆಟ್ ಮಾಡಿದವರು ನನ್ನ ಒಬ್ಬ ಪರಮ ಮಿತ್ರ, ನನ್ನ ಹಳೆಯ ಕಾಲದ ಕೊಲೀಗ್ ಆಗಿದ್ದವರು. ಅವರು ಟಾಟಾ ಪ್ರೆಸ್ನವ್ರನ್ನ ಜಗಳಾಡಿ ಹೋಗಿಬಿಟ್ಟಿದ್ರು. ಆಗ ಟಾಟಾ ಪ್ರೆಸ್ನವರು ನನ್ನ ಹತ್ರ ಹೇಳಿದರು, ನೀನು ಹುಚ್ಚೆ ಒಬ್ಬ ಇದ್ದೆಯಂತೆಲ್ಲ ಧಾರವಾಡದಲ್ಲಿ ಏನೋ ಮಣ್ಣು ತಿದ್ದುಕೊಂಡು ಬಂದು ಸ್ವಲ್ಪ ನಮ್ಮ ಕೆಲಸ ಮಾಡಿಕೊಡು, ಈ ಚಿತ್ರಗಳು ಮಾಡಿಕೊಡು ಅಂತ. ಆ ಮೆಷಿನಿಂದಲೇ ಇದನ್ನು ಇಡೀ ಇಡೀ ಪುಸ್ತಕ ಒಂದು ಇಷ್ಟು ದಪ್ಪದ್ದು, ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಎ ಕಾನ್ಕಾರ್ಡೆನ್ಸ್ ಅಂತ ಹೇಳುವಂಥದ್ದನ್ನು ಪರ್ಪೋಲ ಮತ್ತು ಅವರ ಹೆಸರಿನಲ್ಲಿ ಇರಾವತ ಮಹಾದೇವನ ಹೆಸರಿನ ಪುಸ್ತಕದಲ್ಲಿ ಮಾಡಿದ್ದೆವು. ನನ್ನ ಹತ್ರ ಒಂದೇ ಒಂದು ಪೇಜ್ ಕೂಡ ಇಲ್ಲ ಅದರದ್ದು ಕಾಪಿ.
ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೆ. ಮತ್ತೆ ನನಗೆ ಅವರು ಕೆಲಸ ಕೊಟ್ಟರು, ಅದು ಕತೆ ಬೇರೆ. ಆದರೆ ಒಂದು ಕಾಲದಲ್ಲಿ ಇದು ಬಹುಶಃ ಮೊದಲ ಟೈಪ್ ಸೆಟ್ ಇಂಡಿಯನ್ ಲ್ಯಾಂಗ್ವೇಜ್ ಅಥವಾ ಇಂಡಿಯನ್ ಸ್ಕ್ರಿಪ್ಟ್ ಅಂತ ಹೇಳೋ ಕಾರಣಕ್ಕೆ ಇದಕ್ಕೆ ನಾನು ಭಾಳ ಬೆಲೆ ಕೊಟ್ಟಿದ್ದೇನೆ. ಅದು ಹಿಂದಿ ಅಲ್ಲ, ಕನ್ನಡ ಅಲ್ಲ, ಸಂಸ್ಕೃತ ಅಲ್ಲ, ಇದು ಯಾವುದೂ ಅಲ್ಲ, ಇದು ಸಿಂಧು ಲಿಪಿ. ಆ ಕಾಲದಲ್ಲಿ ಆದ್ದು ಇದು ನಾನೇ ಪ್ರತಿಯೊಂದು ಅಕ್ಷರ ಕ್ಯಾರೆಕ್ಟರ್ಗೂ ಕೂಡ ನನ್ನ ಕೈಯಲ್ಲೇ ಬರೆದು ಅದಕ್ಕೆ ಬೇಕಾದ ಗ್ರಿಡ್ಗಳನ್ನು ಮಾಡಿ ಆಲ್ಫಾ ಸೆಟ್ನಲ್ಲಿ ಪ್ರಿಂಟ್ ಮಾಡಿದೆವು. ಆ ಕಾಲದಲ್ಲಿ ಅರ್ಥ ಮಾಡುವ ಯೋಚನೆಗೆ ಹೋಗಲಿಲ್ಲ, ನನಗೆ ಅರ್ಥ ಆಗ್ತಿರಲಿಲ್ಲ. ನಿನ್ನೆಲ್ಲ ಮೊನ್ನೆ ಒಂದು ಒಬ್ಬ ಹುಡುಗ ವೇದಾಂತನ್ ಏನೋ ವೇದಾಂತ ರಾಜಣ್ಣ ಅಂತಾಗಿನ ತಮಿಳ್ನಾಡಿನ ಹುಡುಗ ಶಾನನ್ನ ಮತ್ತು ಕ್ರಮಗಳನ್ನು ಉಪಯೋಗ ಮಾಡಿಕೊಂಡು ಸಿಂಧು ಲಿಪಿಯನ್ನು ಓದಿದ್ದಾನೆ ಅಂತ ಹೇಳಿ ಇದು ನ್ಯೂಸ್ 18 ಅವರು ಒಂದು ಸಣ್ಣ ಐಟಮ್ ಹಾಕಿದ್ರು, ಒಂದು ಸಣ್ಣದಲ್ಲಿ ಒಂದು 37 ನಿಮಿಷದ್ದು. ಅದರಲ್ಲಿ ಅವರು ಚರ್ಚೆ ಮಾಡಿದ್ದು ನನಗೇನು ಅಂತ ಅರ್ಥ ಆಗಲಿಲ್ಲ. ಆದರೆ ಆ ಹುಡುಗ ಕೂಡ ಶಾನನ್ ಮತ್ತು ಇರಾವದಂ ಮಹಾದೇವನ್ ಇಬ್ಬರ ವಿಷಯವೂ ಹೇಳ್ತಾ ಇದ್ದ ಅಂತ ಹೇಳೋದು ಇನ್ನೊಮ್ಮೆ ನೆನಪಾಯ್ತು. ಅಷ್ಟೇ ಅಷ್ಟೇ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಇದು ಆ ಕಾಲದ್ದೇ ರೈಟಿಂಗ್ ಸಿಂಧು ಲಿಪಿದು. ಅರ್ಥ ಆಗಲಿ ಆಗದಿರಲಿ, ನನ್ನ ಒಂದು ವಿಚಿತ್ರ ಬುದ್ಧಿ ಇದೆ, ಇದಕ್ಕೆ ನೀವು ಕೆಟ್ಟದಲ್ಲಿ ಒಳ್ಳೆಯದಲ್ಲಿ ನಾನೇನು ಹೇಳೋದಿಲ್ಲ. ಕೆಲವು ಸರ್ತಿ ನಾವು ಏನೋ ಒಂದು ಗುರುತು ಮಾಡಿಕೊಂಡು ಮಾಡಿಟ್ಟದ್ದು ಜನಗಳಿಗೆ ಹೇಗೆ ಅರ್ಥ ಆಗ್ತದೆ ಅಥವಾ ಇನ್ನೊಬ್ಬರಿಗೆ ಹೇಗೆ ಅರ್ಥ ಆಗ್ತದೆ ಅದಕ್ಕೆ ಬೆಲೆ ಅಲ್ಲದೆ ನೀವು ಯಾಕಾಗಿ ಅದನ್ನು ಮಾಡಿದ್ದೀರಿ ಅಂತ ಅದಕ್ಕೆ ಬೆಲೆ ಇರೋದಿಲ್ಲ. ನಾನು ಇಲ್ಲಿ ಒಂದು ಗುರುತು ಹಾಕಿ ಹೋದರೆ ಒಂದು ಚೂರಿಯಲ್ಲಿ ಒಂದು ಕರೆದು ಹೋದರೆ ಅದಕ್ಕೆ ಏನೂ ಅರ್ಥ ಇರಲಿಕ್ಕಿಲ್ಲ. ಇನ್ನೊಮ್ಮೆ ಯಾರೋ ಬಂದು ಅದು ಹೀಗಿರ್ಬೋದು ಅಂತ ಅರ್ಥ ಮಾಡಿದರೆ ಅದು ತಪ್ಪು ಅಂತ ಹೇಳಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಇದು ಅಷ್ಟೇ, ಸಿಂಧು ಲಿಪಿಯನ್ನು ಓದಿ ಜನಗಳು ಬೇಕಾದ ಹಾಗೆ ಅರ್ಥ ಮಾಡಿಕೊಂಡಿದ್ದಾರೆ. ಎಷ್ಟೋರೆಲ್ಲ ವಿವರಗಳು ಬಂದಿದ್ದಾವೆ, ನಿನ್ನೆ ಒಂದು ಇನ್ನೊಂದು ಹೊಸ್ತಿರ್ಬೋದು, ಅದಕ್ಕೆ ನಾನು ಹೇಳೋದಲ್ಲ. ಆದರೆ ಮೊದಲಿನವರು ತಪ್ಪು ಮಾಡಿರ್ಬೋದು, ಆದರೆ ಅವರು ಅದನ್ನು ನಂಬಿ ಮಾಡಿದ್ದಾರೆ, ಅದಕ್ಕೆ ನಾವು ಬೆಲೆ ಕೊಡಬೇಕು ಅನ್ನೋದು ನನ್ನೊಂದು ಹುಚ್ಚಾಟ. ಸರಿ ಇಲ್ಲಿ ತಪ್ಪಿರಿ, ಇದು ಎಷ್ಟು ಹುಚ್ಚಾಟ ಹೇಳಿದರೆ ತಾವು ಬಂದು ಹೇಳಿದರೆ ಈಗ ಇಲ್ಲಿ ಬರ್ತಾ ಇರುವಾಗ ಗೇಟ್ನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಚಕ್ರಶಗಿ ಶಂಖಚಕ್ರ ಗದಾಧಾರಿಯಾಗಿ ಬಂದು ನಮಗೆ ದರ್ಶನ ಕೊಟ್ಟ ಅಂತ ನೀವು ಹೇಳಿದರೆ ನಾನು ನಿಮ್ಮನ್ನು ತಮಾಷೆ ಮಾಡೋದಿಲ್ಲ, ನಿಮ್ಮನ್ನು ಒಪ್ತೇನೆ, ನಿಮ್ಮನ್ನು ನಂಬ್ತೇನೆ. ನಿಮಗೆ ಕಂಡಿರ್ಬೋದು, ನನಗೆ ಕಾಣದೇ ಇರ್ಬೋದು, ಆದರೆ ನಿಮಗೆ ಕಂಡದ್ದು ನೀವು ಸುಳ್ಳು ಹೇಳ್ತಾ ಇಲ್ಲ, ನೀವು ಸತ್ಯ ಹೇಳ್ತೀರಿ ಅಂತ ಹೇಳುವಂಥ ಯೋಗ್ಯತೆ ನನಗಿದೆ. ಅದು ನನ್ನ ದೊಡ್ಡತಿಗೆ ಅಂತ ಕೇಳಿ, ತಂದೆ ಥರ ಅಂತ ಹೇಳಿ, ಅಸಹಾಯಕತೆ ಅಂತ ಕೇಳಿ, ಆದರೆ ಅದನ್ನು ಒಪ್ಪಿಕೊಳ್ಳಿಗೆ ನಾನು ತಯಾರಿದೆ. ಕೆಲವು ವರ್ಷಕ್ಕಿಂತ ಸದ್ದಜಾತ ಮಟ್ಟಿಗೆ ಗೊತ್ತಿದೆ, ಯಾರೋ ಒಬ್ಬ ಬಂದು ತಾನು ಸಿಂಧು ಲಿಪಿಯನ್ನು ಬರೆದಿದ್ದೇನೆ ಅಂತ ಹೇಳಿದ, ಒಂದು ಪುಸ್ತಕವೇ ಪ್ರಿಂಟ್ ಮಾಡಿದೆವು, ಮೈ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಅಂತ ಹೇಳೋ ಪುಸ್ತಕ, ಒಳ್ಳೆದಿರಲಿ ಕೆಟ್ಟದಿರಲಿ ಅವನಿಗೆ ಅದು ಸಂತೋಷ ತಂದಿದೆ ಅನ್ನೋದು ಮುಖ್ಯ. ಅದಕ್ಕೆ ಹಿಂದೆ ನನ್ನ ಪರಮ ಮಿತ್ರರಾಗಿರುವಂಥದ್ದು ಶಂಕರ್ ಮಕಾಶಿ ಪುಣೇಕರ್ ಅವರು 100 ಇಂಡಸ್ ವ್ಯಾಲಿ ಸೀಲ್ ಸ್ಪ್ರೆಡ್ ಅಂತ ಒಂದು ಪುಸ್ತಕ ಬರೆದು, ಅದು ಏನು ಸರಿ ಏನು ತಪ್ಪು ಅಂತ ಹೇಳುವ ಅಧಿಕಾರ ನನಗಿಲ್ಲ. ಅವರು ಅದನ್ನು ನಂಬಿ ಬರೆದಿದ್ದಾರೆ, ಆದ್ದರಿಂದ ಅವರಿಗೆ ಬೆಲೆ ಕೊಡೋದಕ್ಕಾಗಿ ಅಥವಾ ಅವರ ಯೋಚನೆಗಳಿಗೆ ಬೆಲೆ ಕೊಡೋದಕ್ಕಾಗಿ ಅವರು ಏನು ಮಾಡಿದ್ರು ನಾನು ಬೆಲೆ ಕೊಡ್ತೇನೆ. ಇದು ಕೊನೆಗೆ ಅಷ್ಟೇ. ನಾವು ಏನೋ ಒಂದು ಧಾರವಾಡದಲ್ಲಿ ಭಾಳ ಪ್ರೀತಿಯಿಂದ ಮಗನ ಕರೆದು ಆಯ ಸುಳ್ಳೆ ಮಗನೆ ಬಾ ಅಂತ ಹೇಳ್ತಾರೆ, ಅದು ಬೈಗಳಲ್ಲ, ಅದು ಪ್ರೀತಿಯ ಮಾತು. ಹೇಳುವುದಕ್ಕೆ ಇನ್ನೇನೋ ದೂರ ಆಗಿರುವಂಥ ಶಬ್ದ ಇದೆ, ಅವರ ಇಂಟೆನ್ಷನ್ ಇಸ್ ವೆರಿ ಡಿಫ್ರೆಂಟ್. ಆ ಸಿಂಬಾಲಿಕಲಿ ನೀವು ನೋಡಿದರೆ ಮೆಷಿನ್ ಟ್ರಾನ್ಸ್ಲೇಟ್ ಮಾಡಿದರೆ ಅದರದ್ದು ಅರ್ಥವೇ ಬೇರೆ ಆಗ್ತದೆ. ಆದರೆ ಇಲ್ಲಿ ಇರೋದು ಇನ್ನೊಂದು ಸಂಬಂಧದ ಅರ್ಥ, ಇನ್ನೊಂದು ಕಾಂಟೆಕ್ಸ್ಟ್ ಅಂತ ಹೇಳುವುದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಅಥವಾ ಮೆಷಿನ್ ಇಂಟೆಲಿಜೆನ್ಸಿಗೆ ಕೂಡ ನಾವು ಇದನ್ನೇ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಹೇಳಿದರೆ ಇಂಟೆಲಿಜೆನ್ಸ್ ಹೇಳುವಂಥದ್ದೇ ಅದು, ಎಲ್ಲಿ ವಿವೇಕ ಇದೆಯಾ ಅಲ್ಲಿ ಇಂಟೆಲಿಜೆನ್ಸ್ ಇದೆ, ಎಲ್ಲಿ ವಿವೇಕ ಇಲ್ವ ಅಲ್ಲಿ ಇಂಟೆಲಿಜೆನ್ಸ್ ಇಲ್ಲ. ರಿಕ್ರಿಯೇಟಿವಿಟಿ ಪ್ರೊಡಕ್ಟಿವಿಟಿ ಆಗಲಿ ಕ್ರಿಯೇಟಿವಿಟಿ ಆಗಲಿ ಎಲ್ಲ ಕೆಲವು ಸರ್ತಿ ಹುಟ್ಟೋದು ಹುಚ್ಚಾಟಗಳಿಂದ. ಆ ಹುಚ್ಚಾಟಗಳಿಗೆ ಯಾವಾಗ ಅರ್ಥ ಹುಟ್ಟುತ್ತದೆ ಅದು ದೊಡ್ಡ ಸಂಶೋಧನೆಗಳೇ ಆಗಿಬಿಡ್ತವೆ. ಇದು ಸಂಶೋಧನೆಗಳ ಚರಿತ್ರೆಯಲ್ಲೇ ಬರೆದಿರುವಂಥದ್ದು. ಅದಕ್ಕಾಗಿ ಇಂಥ ಎಲ್ಲ ಯೋಚನೆಗಳಿಗೂ ಸಂತೋಷದಿಂದ ಒಪ್ಪಿಕೊಳ್ಳುವಂಥ ಕೆಲವೇ ಮೂರ್ಖರಲ್ಲಿ ನಾನು ಒಬ್ಬ ಅಂತ ಹೇಳ್ತೇನೆ. ಇದಾದ ಮೇಲೆ ಇದು ಅಲ್ಲಿ ತಮಿಳ್ನಾಡಲ್ಲಿ ಸಿಕ್ಕಿದ್ದು, 3 ಲಿಪಿಗಳಲ್ಲಿ ಬರೆದಂಥ ಒಂದು ಸ್ಟೋನ್ ನೀವು ನೋಡಿರ್ಬೋದು, 3 ಲಿಪಿಗಳಲ್ಲಿದೆ. ಒಂದು ಲಿಪಿಯಲ್ಲಿ ಇನ್ನೊಂದು ಲಿಪಿಯಲ್ಲಿ ಅದೇ ವಿಷಯವನ್ನು ಅದೇ ಶಬ್ದಗಳನ್ನು ಬರೆದಾಗ ಅದೇ ಅರ್ಥ ಹೊರಡ್ತದ ಯೋಚನೆ ಮಾಡಬೇಕಾದ್ದು.
ಇಲ್ಲಿಗ ಮೂರು ಲಿಪಿಗಳಲ್ಲಿ ಒಬ್ಬ ಬರೆದಿರುವಾಗ ಬರೆದವನಿಗೆ ಆ ಲಿಪಿಗಳು ಗೊತ್ತಿತ್ತ ಅಂತ ನಾನು ಕೇಳೋದಲ್ಲ. ಆದರೆ ಓದುವವನಿಗೆ ಬಹುಶಃ ಮೂರು ಲಿಪಿಗಳು ಬರೋದಿಲ್ಲ, ಯಾವುದೋ ಒಂದು ಲಿಪಿಯಲ್ಲಿ ಓದ್ತಾನೆ, ಅವನಿಗೆ ಒಂದು ಏನೋ ಅನುಭವ ಆಗ್ತದೆ. ಇನ್ನೊಂದು ಲಿಪಿಯಲ್ಲಿ ಓದಿದಾಗ ಅವನಿಗೆ ಅದೇ ಇನ್ನೊಬ್ಬ ಅಥವಾ ಇನ್ನೊಬ್ಬ ಅದನ್ನು ಓದಿದಾಗ ಅವನಿಗೆ ಆಗುವ ಅನುಭವಗಳು ಅಂಥವೇವ ಅಂತ ಗೊತ್ತಿಲ್ಲ. ಶಬ್ದಗಳು ಅದೇ ಇರ್ಬೋದು, ಮಂತ್ರಗಳು ತಮಗೆಲ್ಲ ಗೊತ್ತಿದ್ದ ಹಾಗೆ ಒಬ್ಬೊಬ್ಬರಿಗೂ ಅದು ಒಂದೊಂದು ರೀತಿಯಲ್ಲಿ ಅರ್ಥ ಆಗ್ತದೆ. ಅದಕ್ಕಾಗಿ ಇಷ್ಟೆಲ್ಲ ವ್ಯಾಖ್ಯೆಗಳು ಹುಟ್ಟಿಕೊಂಡಿದ್ದಾವೆ. ಅದು ಸತ್ತ ತಪ್ಪು ಸುಳ್ಳು ಅದಕ್ಕೆ ನಾನು ಹೇಳೋದಲ್ಲ, ಬಹುಶಃ ಯಾರನ್ನು ಮೋಸ ಮಾಡಲಿಕ್ಕೆ ಮಾಡಿದ್ದಾರೆ ಅಂತ ನಾನು ಹೇಳೋದಲ್ಲ. ಆದರೆ ಆ ಲಿಪಿಗೂ ಆ ಸಂದರ್ಭಗಳಿಗೂ ಸಂದರ್ಭಾನುಸಾರವಾಗಿ ಲಿಪಿ ಕೂಡ ಒಂದು ಹೊಸ ಸಂದರ್ಭವನ್ನು ನಿಮ್ಮ ಯೋಚನೆಗಳಿಗೆ ಕೊಟ್ಟಿದೆ, ಅದೇ ಶಬ್ದಗಳಿಗೆ ಕೊಟ್ಟಿದೆ ಅಂತ ಹೇಳುವಂಥದ್ದು ನನಗೆ ಮುಖ್ಯ. ಆದ್ದರಿಂದ ಈ ಮೂರು ಲಿಪಿಯ ಶಾಸನಗಳನ್ನು ಒಪ್ಪಿದ್ದೇನೆ. ಅಶೋಕನ ಶಾಸನಗಳು ತಮಗೆಲ್ಲ ಗೊತ್ತಿದ್ದ ಹಾಗೆ ಮೂರು ಲಿಪಿಗಳಲ್ಲಿ, ಖರೋಷ್ಠಿಯಲ್ಲಿ, ಆಮೇಲೆ ಬ್ರಹ್ಮಿಯಲ್ಲಿ, ಆಮೇಲೆ ರೋಮನ್ ಲಿಪಿಯಲ್ಲಿ, ಅರಾಮಿಕ್ನಲ್ಲಿ ಆ ಕಾಲದಲ್ಲಿ ಅವರು ಬರೆದರು. ಇದು ಮೂರರಲ್ಲಿ ಕೂಡ ಹೇಳಿದ್ದು ಅವನು ಒಂದೇ, ಆದರೂ ಕೂಡ ಪ್ರತಿಯೊಬ್ಬನಿಗೂ ಅದು ಒಂದೇ ರೀತಿಯಲ್ಲಿ ಅರ್ಥ ಆಗಬೇಕು ಅಂತಿಲ್ಲ. ಉಪನಿಷತ್ತಿನ ಕಥೆ ಹಾಗೆ ದ ಅಂತ ಹೇಳುವಂಥದ್ದು ತಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಬೇರೆ ಬೇರೆ ಅರ್ಥಗಳನ್ನು ಕೊಡುವ ಹಾಗೆ ಒಂದೇ ಒಂದೇ ಅಕ್ಷರಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಲಿಪಿಗಳನ್ನು ಬಲ್ಲವನಿಗೆ ಬೇರೆ ಬೇರೆ ಅರ್ಥಗಳನ್ನು ಕೊಡಬೇಕು, ಕೊಡಲಿ ಅಂತ ಹೇಳಿ ಸಂತೋಷಪಟ್ಟುಕೊಂಡು ನಾವು ಬುದ್ಧಿ ರೇಖೆಗೆ ಹೋಗ್ತಾ ಇದ್ದೀವಿ. ಇದೊಂದು ಲಿಪಿಯಿಂದ ಮೂಲವಾದ್ದು ಇದು ಕಾಗ್ನಿಟಿವ್ ಸೈನ್ಸ್. ಇದೊಂದು ದೊಡ್ಡ ಶಬ್ದ, ಎರಡು ರೂಪಗಳಿದ್ದಾವೆ ಇಲ್ಲಿ. ಇದಕ್ಕೆ ಇದು ಭಾಳ ಒಂದು ಪ್ರಾಚೀನ ಲಿಪಿ ಅಂತ ನೆನೆಸಿಕೊಳ್ಳಿ. ಇದರಲ್ಲಿ ಇದೊಂದು ಶಬ್ದ ಅಂತ ಇಟ್ಟುಕೊಳ್ಳಿ. ಇದರಲ್ಲಿ ಒಂದು ಕಿಕಿ, ಮತ್ತೊಂದು ಗಾಗ. ತಾವು ಯಾವುದು ಹೇಳೋ ಕಿಕಿ ಯಾವುದು ಗಾಗ ಅಂತ ಗುರುತಿದ್ದೀರ? ಎಲ್ಲಿ ಗೊತ್ತಾಗುತ್ತೆ, ಎಲ್ಲಿ ಶಾರ್ಪ್ ಎಜ್ಜುಗಳಿದೆಯೋ ಅದು ಕಿ ಕಿ ಆಗ್ತದೆ, ಎಲ್ಲಿ ಹೀಗೆ ರೌಂಡಿಶ್ ಆಗಿದೆ ಅದು ಗಾಗಾವ ಓ ಓವ ಗೋ ಗೋವ ಆಗ್ತದೆ. ಹೀಗೆ ನಮ್ಮ ದೃಶ್ಯಕ್ಕೂ ನಮ್ಮ ಭಾವನೆಗಳಿಗೂ ಏನೋ ಒಂದು ಇಮೋಷನ್ಸಿಗೂ ಏನೋ ಒಂದು ರೀತಿಯ ಸಂಬಂಧ ಇರಲಿಕ್ಕೆ ಸಾಧ್ಯ ಇದೆ. ಇದು ಲಿಪಿಗಳಲ್ಲಿ ಇನ್ನೂ ಉಪಯೋಗ ಆಗ್ತಾ ಇಲ್ಲ, ಅದು ತಿಳುವಂಥದ್ದು ನಮ್ಮ ದುರದೃಷ್ಟ. ಇಷ್ಟು ಲಿಪಿಗಳ ಲೋಕದಲ್ಲಿ ಬಂದವು, ಆದರೆ ಯಾವ ಲಿಪಿ ಕೂಡ ಇಂತಹದ್ದು ಒಂದು ಭಾವನೆಗಳಿಗೆ ಸ್ಪಂದಿಸುವ ಗುಣವನ್ನು ತಮ್ಮಲ್ಲಿಯೇ ಹೊಂದಿಕೊಂಡಿರುತ್ತಿಲ್ಲ. ಸ್ವರಗಳಿಗಾದರೂ ಕೆಲಸಕ್ಕೆ ಹೊಂದಿರುತ್ತದೆ. ನಮ್ಮ ಹಾಮನಾಯಕರು ಯಾವಾಗಲೂ ಹೇಳೋರು ಓ ಅಂತ ಹೇಳುವಂಥದ್ದು ಬಾಯಿಯ ಓ ಆಕಾರದಿಂದ ಬಂದಿದೆ ಅಂತ ಹೇಳಿ ಭಾಳ ಸಂತೋಷ. ಕನ್ನಡದಲ್ಲಿ ಹಾಗೆ ಬರಲಿಲ್ಲಲ್ಲ ಸರ್, ಅದು ಹೇಳಿದ್ರೆ ಅಂತಾಗೋರು. ಆದರೆ ಇಂಗ್ಲೀಷ್ನ ಓ ಅಂತ ಹೇಳುವಂಥದ್ದು ಹಾಗೆ ಬಂದಿದೆ ಅಂತ. ಆಕೆ ಏನು ಆಕಾರ ಬಂತು, ಅದರಿಂದ ಏನು ಹುಟ್ಟಿತು ಅಂತ ಹೇಳುವ ಸ್ವಲ್ಪ ಜಿಜ್ಞಾಸೆಗಳು ಮತ್ತೆ ಬರ್ತದೆ. ಆದರೆ ಈ ಲಿಪಿ ಆವಿಷ್ಕಾರಕ್ಕೂ ಈ ಸ್ವರಗಳಿಗೂ ಸೀದಾ ಸಂಬಂಧ ಇಲ್ಲ, ಇರಬೇಕಾಗಿತ್ತು ಅಂತ ಹೇಳುವಂಥದ್ದು ನಮ್ಮ ಒಂದು ಉದ್ದೇಶ. ಇಲ್ಲಿ ತಾವು ನೋಡುವ ಹಾಗೆ ಟೈಮ್ ಆಯ್ತು ಅಂತದಲ್ಲ, ಅವರು ಬಂದ್ರಂದರೆ ಟೈಮ್ ಆಗಿದೆ ಅಂತ ಅದಕ್ಕೆ ಅವತ್ತು ಮಾಡ್ಕೊಂಡು ಪಾಪ ಅವರು ಅಲ್ಲಿನವರು ಹಸಿವಾಗೋರು ಎತ್ತುಕೊಂಡು ಹೋದರು ಅದಕ್ಕೆ ಹೇಳ್ತಾ ಇದ್ದಿದ್ದಾರೆ. ಇದು ಎಲ್ರಿಗೂ ಗೊತ್ತಿರೋದೇ, ನಾನು ಈತ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಬೇಕಾದಷ್ಟು ಮಾತಾಡಲಿಕ್ಕಿತ್ತು, ಬ್ರಾಹ್ಮಿಯಿಂದ ಹೇಗೆ ಭಾರತದ ಬೇರೆ ಬೇರೆ ಲಿಪಿಗಳು ಹುಟ್ಟಿಕೊಂಡವು ಅಂತ. ಇದು ತಾವು ಹೇಳಿದ ಹಾಗೆ ಒಂದು ಕಾಲದಲ್ಲಿ ಕಂಪ್ಯೂಟರ್ಗಳಲ್ಲಿ ಡಿಜಿಟಲ್ ಪಾಯಿಂಟ್ಗಳಿದ್ದು ಹೀಗೆ ಒಂದು ಗ್ರಿಡ್ ಮಾಡಿಕೊಂಡು ಹೀಗೆ ನಮ್ಮ ಕ್ಯಾರೆಕ್ಟರ್ನ ಬರೆದು ಅದರಲ್ಲಿ ಡಾಟ್ಗಳಲ್ಲಿ ಹಾಕ್ಕೊಂಡು 1010 ಆಗಿ ಇದನ್ನು ಹಾಕ್ತಾಯಿದ್ದು. ಭಾಳ ಹಳೆ ಕಾಲ, ಚೇಂಜ್ ಆಯಿತು. ಈಗಲೂ ಕೂಡ ಅದೇ ಬೇಕು ಸ್ಕ್ರೀನ್ನಲ್ಲಿ ಬರೋದಕ್ಕೆ. ಒಂದೇ ರೀತಿಯಲ್ಲಿ ಈ ಫಾಂಟಿಂದ ಒಮ್ಮೆ ಬಂದ ಕೂಡಲೇ, ಕ್ಯಾರೆಕ್ಟರ್ದ ಬಂದ ಕೂಡಲೇ ಇದನ್ನು ಸಾವಿರ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಇದನ್ನು ಕಂಪ್ಯೂಟರ್ಗಳಲ್ಲೇ ನಮಗೆ ಬೇಕಾದ ಹಾಗೆ, ನನಗೆ ಸ್ವಲ್ಪ ದುಃಖ ಆಗಿದೆ. ಆದ್ದರಿಂದ ನಾನು ಹೇಳೋದು ಸಾರಿ ಅಂತ ಹೇಳೋದನ್ನು ಸ್ವಲ್ಪ ಸಾರಿ ಆಗಿ ಹೇಳೋದು, ನನಗೆ ದುಃಖ ಆಗಲಿಲ್ಲ. ಸುಮ್ಮನೆ ಅವನಿಗೆ ಮುಖಸ್ತುತಿ ಮಾಡಲಿಕ್ಕಾಗಿ ನಾನು ಸಾರಿ ಅಂತ ಹೇಳಬೇಕಾಗಿತ್ತು, ಸಾರಿ ಅಂತ ಬರಿ ಹೇಳಿದರೆ ಅದು ತನ್ನಷ್ಟಕ್ಕೆ ಹೊಸ ಲಿಪಿಗಳನ್ನು ಸೃಷ್ಟಿ ಮಾಡಬಹುದಾ? ಅಥವಾ ಒಂದು ಕಾಲದಲ್ಲಿ ತಾವು ಲಿಪಿಕಾರ ಅಂತ ಹೇಳಿಕೊಂಡ್ರಿ, ಆ ಕಾಲದಲ್ಲಿ ಯಾರೋ ಒಬ್ಬ ರಾಜ ಹೇಳಿದ್ದನ್ನು ಬರೀತಾ ಇರುವ ಮನಸ್ಸಿನ ಭಾವನೆಗಳನ್ನು ಕೂಡ
ತನ್ನ ಅಕ್ಷರಗಳಲ್ಲಿ ಅವನು ಇಳಿಸಿದ್ನ, ಅಕ್ಷರ ರೂಪಗಳಲ್ಲಿ ಬದಲಿಸಿದ್ನ ಅಂತ ಹೇಳುವ ಪ್ರಶ್ನೆ ನನಗೆ ಯಾವಾಗಲೂ ಇಂಥದ್ದನ್ನು ಓದುವಾಗ ಆಗೋದು. ಇದು ಡಗ್ಲಸ್ ಹಾಫ್ಫೆಲ್ಡರ್ನ ಕತೆ. ನಾನು ಹೇಳಿದ್ದೆ ನನ್ನ ಸಮಸ್ಯೆಗಳಿದೆ, ಟೈಮ್ ಯಾವಾಗ ಸಾಕಾಗುತ್ತೆ, ಎಷ್ಟು ರೀತಿಯಲ್ಲಿ ಬರೆದು ಕೂಡ ಅದನ್ನು ಏನು ಓದಲಿಕ್ಕೆ ಬರ್ತದೆ. ಅಲ್ಲಿ ಒಂದು ಎನ್ನನ್ನು ಅಷ್ಟು ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆದರೆ ಒಂದು ಎಯನ್ನು ಯಾವ ರೂಪದಲ್ಲಿ ಬರೆದು ಕೂಡ ನಾವು ಓದಲಿಕ್ಕೆ ಬರ್ತದೆ. ಇದು ಒಂದಾಯಿತು. ಇದು ನನ್ನ ಫ್ರೆಂಡ್ ಇದ್ದೊಬ್ಬ, ಇಲ್ಲೊಂದು ಭಾಳ ವಿಚಿತ್ರದ ಕೆಲಸ ಮಾಡಿದ್ದೆ ನಾನು. ಇದರ ವಿಷಯ ಸ್ವಲ್ಪ ಹೇಳಿ ನನ್ನ ಮಾತು ಬಹುಶಃ ಮುಗಿಸ್ಬೇಕು, ಟೈಮ್ ಆಗಲೇ ಭಾಳ ಆಯಿತು. ಎಲ್ರಿಗೂ ಹಸಿವಾಗಿರ್ಬೋದು, ನನಗೂ ಊರಿಗೆ ಹೋಗ್ಬೇಕು ಸಂಜೆಗೆ. ಅದು ಅದರಿಂದ ಮುಗಿಸುವಾಗತ್ತೆ. ಮತ್ತು ತಾವು ನೋಡೋ ಹಾಗೆ ಬ್ರಾಹ್ಮಿ ಆ, ಇದರಿಂದ ದೇವನಾಗರಿಯ ಆವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಮೇಲೆ ನಾನು ಪೋಸ್ಟ್ಸ್ಕ್ರಿಪ್ಟ್ ಅಂತ ಹೇಳುವ ಒಂದು ಕಂಪ್ಯೂಟರ್ ಭಾಷೆಯಲ್ಲಿ ಗ್ರಾಫಿಕ್ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ಗಳು ಬರೆದಿದ್ದೇನೆ. ಒಂದು ಕಡೆಯಲ್ಲಿ ಡೌನ್ ರೈಟ್ ಅಪ್ ರೈಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಮಾಡಿದರೆ ಹೀಗೆ ಹಾಗಿದ್ದ ಆ ಹೀಗಾಗಿ ಪ್ರಿಂಟ್ ಆಗ್ತದೆ. ನಾಲ್ಕು ವಿಷಯಗಳನ್ನು ಮಾತ್ರ ಎರಡು ಶಬ್ದಗಳನ್ನು ರೈಟ್ ಇದ್ದ ಲೆಫ್ಟ್ ಲೆಫ್ಟ್ ಇದ್ದ ರೈಟ್ ಮಾಡಿದ್ರೆ ಸಾಧ್ಯ ಇದೆ. ಇದರ ಉಪಯೋಗ ಏನು ಅಂತ ಹೇಳುವಂಥದ್ದು ನಿಮಗೆ ಸ್ವಲ್ಪ ಸಮಸ್ಯೆಯಾಗಿ ಕಾಣ್ಬೋದು. ನನ್ನ ಮಟ್ಟಿಗೆ ಇದಕ್ಕೆ ಭಾಳ ಉಪಯೋಗ ಇದೆ. ತಾವು ಹೆಚ್ಚಿನ ಒಂದು ವಿಷಯ ನಾನು ಹೇಳಬೇಕು, ಟೆಲಿಯೋಗ್ರಫಿ ಅಂತ ಹೇಳುವಂಥದ್ದು ಒಂದು ದೊಡ್ಡ ಸಬ್ಜೆಕ್ಟ್ ಇದೆ. ನಮ್ಮ ಭಟ್ರು ಸದ್ಯೋಜಾತ ಭಟ್ರು ಭಾಳ ಎಕ್ಸ್ಪರ್ಟ್, ಅದರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಆದರೆ ಕದಂಬರ ಕಾಲದಿಂದ ಇಂದಿನ ಕಾಲದವರೆಗೆ ಕನ್ನಡ ಅಕ್ಷರಗಳು ಹೇಗೆ ಬದಲಾಗ್ತಾ ಬಂದಿದ್ದಾವೆ ಅಂತ ಹೇಳುವಂಥದ್ದು ಒಂದು ಅಧ್ಯಯನ ಸಮೀಕ್ಷೆ. ಆದರೆ ಇದು ಮಾಡುವಾಗ ನಾವು ಮಧ್ಯದ ಎಲ್ಲ ಅಕ್ಷರಗಳನ್ನು ಕೈಯಲ್ಲೇ ಬರೆಯುವುದಲ್ಲದೆ ಯಾಂತ್ರಿಕವಾಗಿ ಅದು ಬದಲಾವಣೆ ಸಾಧ್ಯ ಇದೆಯಾ ಅಂತ ಹೇಳುವುದನ್ನು ಯೋಚನೆಯೇ ಮಾಡೋದಿಲ್ಲ. ನಾನು ಮುಂದೆ ತೋರಿಸ್ತೀನಿ. ಹೀಗೆ ಇಂಥ ಆವನ್ನು ನಾನು ಮ್ಯಾಥಮ್ಯಾಟಿಕಲ್ ಒಂದು ಅಷ್ಟು ಪ್ರಶ್ನೆಗಳನ್ನು ಹಾಕಿ ಒಂದಿಷ್ಟು ಈಕ್ವೇಷನ್ಗಳು ಹಾಕಿಕೊಂಡು ಹೀಗೆ ಬದಲಿಸಲಿಕ್ಕೆ ಸಾಧ್ಯ ಇದ್ದರೆ ಎಷ್ಟು ಅಕ್ಷರಗಳನ್ನು ನಾನು ಹೀಗೆ ರೂಪಾಂತರ ಮಾಡಲಿಕ್ಕೆ ಸಾಧ್ಯ ಇದೆ, ನಾನು ಹೇಳಿದಾಗೆ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇದೆ, ಮ್ಯಾಥಮ್ಯಾಟಿಕಲಿ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಟ್ರಾನ್ಸ್ಫಾರ್ಮೇಷನ್ ಸ್ಟೆಪ್ಸ್ ಎಲ್ಲ ಗೊತ್ತಾದರೆ ಬೇರೆ ಬೇರೆ ಕಾಲಕ್ಕೆ ಅದನ್ನು ನಿಶ್ಚಯ ಮಾಡಿದರೆ ಪ್ಯಾಲಿಯೋಗ್ರಫಿ ಅನ್ನೋದೊಂದು ಭಾಳ ಸುಲಭದ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ. ಡಿಜಿಟಲ್ ಪ್ಯಾಲಿಯೋಗ್ರಫಿ ಅಂತ ಹೇಳುವಂಥದ್ದು ಸಾಧ್ಯ. ಅದರ ಕೆಲ ಉದಾಹರಣೆಗಳನ್ನು ಕೂಡ ಆ ಅಂತ ಹೇಳುವ ಒಂದು ಅಕ್ಷರದ ಮೇಲೆ ಮಾಡಿ ಒಂದು 12 ವರ್ಷದ ಹಿಂದೆ ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೆ. ಶುರುವಾದಾಗ ಯಾರೂ ಹೆಚ್ಚು ನೋಡಲಿಲ್ಲ, ಅದು ಇನ್ನೂ ಸಂತೋಷ ಆಗುತ್ತೆ. ಆದರೆ ಆ ಅಂತ ಹೇಳುವಂಥದ್ದೇ ಒಂದು ಅಕ್ಷರ ಹೇಗೆ ತಮಿಳು ಆಗಲಿಕ್ಕೆ ಸಾಧ್ಯ ಇದೆ. ಬಹುಶಃ ಇಲ್ಲಿ ಇದೆ ನೋಡಿ, ಇದು ಹೀಗೆ ತಮಿಳು ಆಗಿ ಹಾಗೆ ಹೇಗೆ ಬದಲಾವಣೆ ಸಾಧ್ಯ ಇದೆ ಮ್ಯಾಥಮ್ಯಾಟಿಕಲಿ. ಒಂದು ಆ ಇದ್ದದ್ದು ಇನ್ನೊಂದು ಇನ್ನೊಂದು ಇಲ್ಲ. ಎನಿವೆ, ಇದೆಲ್ಲ ದೊಡ್ಡ ಕೆಲಸಗಳು. ನನ್ನ ಮಿತ್ರರೇ, ನನಗೆ ಗೊತ್ತಿದ್ದವರೇ, ಒಂದು ಕಾಲದಲ್ಲಿ ಹಾಗೆ 1-0 ಇದ್ದ ಫಾಂಟ್ಗಳನ್ನು ವೆಕ್ಟರ್ ಫಾಂಟ್ಗಳಾಗಿ ಬದಲಾಯಿಸಿದರು. ಎಡೋಬಿಯಲ್ಲಿದ್ದವರು ಆ ಕಾಲಕ್ಕೆ ಗೆಸ್ಟೆ ಮತ್ತು ವರ್ನಾಕ್ ಆ ಕಾಲದಲ್ಲಿ ಮಾಡಿದಾಗ ನೋಡಿ, ವರ್ನಾಕ್ ಗೆಸ್ಟೆ ಪೋಸ್ಕ್ರಿಪ್ಟ್ ಇದ್ದ ಲ್ಯಾಂಗ್ವೇಜ್ ಡೆವಲಪ್ ಮಾಡಿದರು. ಮೈಕ್ರೋಸಾಫ್ಟ್ ಓಪನ್ ಟೈಪ್ ಮಾಡಿದರು, ಯುನಿಕೋಡ್ ಮಾಡಿದರು. ಇದು ಎಲ್ಲ ತಾಯಿಯಿಂದ ಮಕ್ಕಳು ಹುಟ್ಟಿದಾಗಿ ಒಂದೊಂದು ಜನರೇಷನ್ ಒಂದು ರೀತಿಯಲ್ಲಿ, ಕೆಲವು ಸರ್ತಿ ಈ ಜನರೇಷನ್ಗಳು ಭಾಳ ಕಡಿಮೆ ಇರ್ತವೆ. ಈಗ ಒಂದು ರೀತಿಯಲ್ಲಿ ಯುನಿಕೋಡ್ ಹೆಚ್ಚು ಅನುಕೂಲ ಆಗಿರುವಂಥದ್ದು, ಆದರೆ ಅದೇ ಬಹುಶಃ ಕೊನೆ ಅಲ್ಲ. ಆದರೆ ಈ ರೀತಿಯ ಭಾರತೀಯ ಅಂತ ಒಂದಲ್ಲಿ ಬಿಟ್ಟರೆ ನೀವು ಹೇಗೆ ಬೇರೆ ಬೇರೆ ಸೋರ್ಸ್ಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದ ಅಕ್ಷರ ರೂಪಗಳಿಂದ ನಮ್ಮ ಅಕ್ಷರಗಳು ನಮ್ಮ ಲಿಪಿಗಳು ಹೊರಟು, ಅಥವಾ ನಮ್ಮ ಅಕ್ಷರಗಳೇ ಹೇಗೆ ಬೇರೆ ಬೇರೆ ಕಾಲದಲ್ಲಿ ಬಂದವರು, ಹೇಗೆ ಪ್ರಾಚೀನ ಆಗಿದ್ದು ಅರ್ವಾಚೀನ ಆಯಿತು, ಅರ್ವಾಚೀನ ಆದದ್ದರಿಂದ ನಾವು ಹೇಗೆ ಪ್ರಾಚೀನವನ್ನು ಪುನಃ ಸೃಷ್ಟಿ ಮಾಡಬಹುದು, ಹೇಗೆ ಪುರಾತನವನ್ನು ಕೂಡ ನಾವು ಓದಿಕೊಂಡು ಸುಲಭದಲ್ಲಿ ಇವತ್ತಿಗೆ ಸಮಾನವಾಗಿ ಓದ್ಬೋದು, ಯಾವುದೋ ತಾಳೆಗರಿಯಲ್ಲಿ ಹೇಗೋ ಬರೆದ ಆ ಯಾವುದೋ ಶತಮಾನದಲ್ಲಿ ಅದು ಆ ಹೌದು ನಮ್ಮ ಕನ್ನಡಕ್ಕೆ ಸಮಾನ ಅಂತ ನಾವು ಗೊತ್ತು ಮಾಡಬೇಕಾಗಿದ್ದರೆ ಇನ್ನೊಂದು ಉದಾಹರಣೆ ಬೇಡ. ಅದನ್ನು ನೀವು ಹೀಗೆ ಮ್ಯಾಥಮ್ಯಾಟಿಕಲಿ ಒಂದರಿಂದ ಇನ್ನೊಂದಕ್ಕೆ ಬದಲಾಯಿಸಲು ಸಾಧ್ಯ ಆದರೆ ಆ ಸಾಧ್ಯತೆಗಳು ಸ್ಟಾಕಾಸ್ಟಿಕಲಿ ನಿಮಗೆ ಗೊತ್ತು ಮಾಡಲಿಕ್ಕೆ ಸಾಧ್ಯ ಇದ್ದರೆ ಇಡೀ
ಲೋಕನೇ ಬದಲಾಗ್ಬೋದು, ಏನು ಉದ್ಧಾರ ಆಗೋದಿಲ್ಲ, ಬದಲಾಗ್ಬೋದು ಅಷ್ಟೇ. ಇದು ನಿಮಗೆ ಗೊತ್ತಿದ್ದ ಹಾಗೆ ಡಿಜಿಟಲ್ ಫಾಂಟ್ಗಳು ನಾವು ಪೋಸ್ಟ್ಕ್ರಿಪ್ಟ್ನಲ್ಲಿ ಮಾಡಿದ್ದು ಒಂದು ಉದಾಹರಣೆ ಅಷ್ಟೇ ಆಗಿದೆ. ಆಲ್ಜಿಬ್ರಾಯಿಕ್ ಡೆಫಿನಿಷನ್ ಆಫ್ ಟೈಪ್ ಅಂತೇಳಿ ಈಗ ಆಲ್ಜಿಬ್ರಾಯಿಕ್ ಜಾಮೆಟ್ರಿ ಭಾಳ ಮುಂದೆ ಹೋಗಿಬಿಟ್ಟಿದೆ. ಒಂದೊಂದು ಕೋರ್ಸ್ ಮಾಡಿದೆ ನಾನು, ಮನುಷ್ಯರಿಗೆ ಬೇಡ ಕೆಟ್ಟ ಕೋರ್ಸ್. ವೆಕ್ಟರ್ ಫಾರ್ಮ್ಸ್, ಮ್ಯಾಥಮ್ಯಾಟಿಕಲ್ ಡೆಫಿನಿಷನ್. ನಾವಿಲ್ಲಿ ಮ್ಯೂಸಿಕ್ನಿಂದ ಸ್ಟಾರ್ಟ್ ಮಾಡಿದ್ದಾಗಿ ನಾನೀಗ ತೋರಿಸಿ ಮಾತು ಮಾಡಿಕೊಂಡಿದ್ದೆ. ತುಂಬ ಕೆಲಸ ಮಾಡಿದವನು, ಅಮೆರಿಕದನು, ಈಗ ರಿಟೈರ್ಡ್ ಆದವನು, ಇದು ಸತ್ತಿಲ್ಲ, ಜೀವ ಇದ್ದಾರೆ. ಅವನು ಅಖೇರಿಗೆ ಈ ಲಿಪಿ ಶಬ್ದ ಇದಕ್ಕೆಲ್ಲ ಏನು ಅರ್ಥ ಇಲ್ಲ, ನಾನು ಬರೀ ಶಬ್ದಗಳಿಂದ ಮ್ಯೂಸಿಕನ್ನೇ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಕೆಲವು ಕಾಂಪೋಸಿಷನ್ಸ್ ಮಾಡಿದ್ದಾನೆ. ಅದರಲ್ಲಿ ಒಂದನ್ನು ಸ್ವಲ್ಪ ಮಾತ್ರ ನೀವು ಕೇಳೋ ಭಾಗ್ಯ ಬಂತು. ಇವತ್ತಲ್ಲದಿದ್ದರೆ ಈ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಇಂಥದ್ದು ಒಂದಿದೆ, ರಾಮನ ಪದ ಏನೋ ಹೇಳಿದರೆ ಇದನ್ನೊಂದು ಹಾಡಿಗೆ ಇದಕ್ಕೊಂದು ರಾಗ ಸಂಯೋಜನೆ ಮಾಡು, ಇದಕ್ಕೊಂದು ಹೊಸ ಅರ್ಥ ಕೊಡು, ಇದಕ್ಕೊಂದು ಹೊಸ ಯಾವ ಇನ್ಸ್ಟ್ರೂಮೆಂಟ್ಗಳು ಯೋಗ್ಯ ಅಂತೇಳಿ ನಿಶ್ಚಯ ಮಾಡು ಅಂತ ಹೇಳುವಂಥದ್ದನ್ನು ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಸರಿಯಾದ ಫಾಂಟ್ಗಳು ಉಪಯೋಗ ಮಾಡಿ ಸೃಷ್ಟಿಸಿಕೂಡ ಬರ್ತದೆ ಅಂತ ಹೇಳಿ ಬಹುಶಃ ನನ್ನ ಎರಡೇ ಮಾತು ಮುಗಿಸ್ತೀನಿ. ಭಾಳ ಸಮಯ ತಗೊಂಡೆ, ಇಷ್ಟು ತಗೊಳ್ಬಾರ್ದಾಗಿತ್ತು. ನನ್ನ ಸಮಸ್ಯೆ ಹೇಳಿದರೆ ನಾನು ಹೇಳಬೇಕಾದ್ರಲ್ಲಿ 2% ಹೇಳಿದೆ ಇಷ್ಟು, ಅಷ್ಟೇ ಹೇಳಿಕಿರೋ. ತುಂಬ ಬಾಕಿ ಇದೆ, ಕೆಲವಕ್ಕೆ ತುಂಬ ಎಕ್ಸ್ಪ್ಲನೇಷನ್ಗಳಿದೆ. ಆದರೆ ನಾನು ನಿಮ್ಮ ಅಪರ್ಚುನಿಟಿ ಕೇಳ್ತಾ ಇಲ್ಲ, ನನಗೆ ಇಲ್ಲಿ ಬಂದು ಮಾತಾಡೋಕ್ಕೆ ಪುರ್ಸೋದಿಲ್ಲ ಯಾವಾಗ ಎಲ್ಲ. ಇದು ನನ್ನ ಶಿಕ್ಷರಾಯಿತು, ನನ್ನ ಕಂಪ್ಯೂಟರ್ ಆಯಿತು, ನನ್ನ ಸುಖವೇ ಬೇರೆ ಕಡೆಯಲ್ಲಿದೆ, ಅಲ್ಲೇ ಕುಸುಖದಲ್ಲಿದ್ದೇನೆ. ಟೆನ್ಷನ್ ಇಲ್ಲ ನನಗೆ, ರಾಜ್ಯೋತ್ಸವ ಪ್ರಸ್ತುತಿಗೆ ಬಂದದ್ದು ಯಾವಾಗಲೇ ಖರ್ಚಾಗ್ಬೋದಿತ್ತು. ಆದರೆ